श्रीगणेशा नम ओरभ्यो श्री नम नम नम्हा सूरया चंद्र मंगलाबुधा चुशुक्रशनिभ्य राघवे केशतवे नम नम नम्हा शिवाय सांबा हरे परमात्म पतये नम ಓಂ ಹರ ನಮ ಪಾರ್ವತಿ ಪತೇ ಹರ ಹರ ಮಹಾದೇವ ಓಂ ನಾರಾಯಣಾಯ ನಮಃ ಓಂ ಪರಬ್ರಹ್ಮಣೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಶಕುನ ರಹಸ್ಯದ ಮುಂದುವರಿದ ಭಾಗ ಹಲ್ಲಿಯ ಶಕುನ ಅಥವಾ ಹಲ್ಲಿಯು ನಮ್ಮ ಅಂಗದ ಮೇಲೆ ದೇಹದ ಮೇಲೆ ಬಿದ್ದಂತಹ ವಿಚಾರದಲ್ಲಿ ಅದರ ಶಕುನ ಫಲ ಏನೊಂದು ವಿಚಾರವನ್ನು ತಿಳಿದುಕೊಳ್ಳೋಣ ಹಿಂದೆ ಶಕುನ ರಹಸ್ಯ ಎಂಬ ಸಂಚಿಕೆಯ ಮಾಲಿಕೆಯಲ್ಲಿ ಅಲ್ಲಿ ನಾಯಿ ಬೆಕ್ಕು ಅಥವಾ ಇನ್ನಿತರ ಪ್ರಾಣಿ ಪಕ್ಷಿಗಳ ಶಕುನದ ಬಗ್ಗೆ ಹಿಂದೆ ವಿವರವನ್ನು ನೀಡಿದ್ದೇನೆ ಅದನ್ನು ತಾವೆಲ್ಲರೂ ವೀಕ್ಷಿಸಿದರ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಹಲವಾರು ಅದನ್ನು ಶೇರ್ ಲೈಕ್ ಮಾಡಿದರ ನಿಮಗೂ ಮತ್ತೊಮ್ಮೆ ಧನ್ಯವಾದಗಳು ಈ ವಿಚಾರವನ್ನು ಸಹ ನೀವು ವೀಕ್ಷಣೆ ಮಾಡಿಕೊಂಡು ನಿಮ್ಮ ಬಂಧು ಮಿತ್ರರಿಗೂ ಇದನ್ನು ತಿಳಿಸ್ಬಿಡಿಸಿ ಹಲ್ಲಿಯ ಶಕುನ ಅನ್ನೋದು ಪುರಾತನ ಕಾಲದಿಂದ ನಮ್ಮ ಒಂದು ಹಿಂದೂ ಧಾರ್ಮಿಕ ಜೀವನದಲ್ಲಿ ನಡೆದುಕೊಂಡು ಬಂದಂತಹ ಪದ್ಧತಿ ಇದರ ವಿಚಾರವಾಗಿ ವರ್ಷಾನು ವರ್ಷ ಬರುವಂತಹ ಹಿಂದೂ ಪಂಚಾಂಗಗಳಲ್ಲಿ ಸಹ ಆ ಹಲ್ಲಿ ಶಕುನ ಅಥವಾ ಗೌಳಿ ಪತನ ಫಲ ಎಂಬ ಒಂದು ಮಾಹಿತಿ ಕೊಡುವಂಥ ಪದ್ಧತಿ ಸಹ ಇರುತ್ತೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಸಹ ಈ ಹಲ್ಲಿ ನಮ್ಮ ಒಂದು ಮನೆಯಲ್ಲಿ ವಾಸ ಮಾಡುವಂತಹ ಇತರ ಜೀವಿಗಳ ಜೊತೆಗೆ ಹಲ್ಲಿ ಒಂದು ಸೇರಿರುತ್ತೆ ಹಲ್ಲಿ ನೊಣ ಜೇಡ ಈ ಜಿರಳೆಗಳು ಇರುವೆಗಳು ಅಥವಾ ಇನ್ನಿತರ ಈ ಮನೆಗೆ ಬರತಕ್ಕಂತಹ ಕ್ರಿಮಿಕೀಟ ಸರಿಸ್ರಪಗಳ ವರ್ಗದಲ್ಲಿ ಹಲ್ಲಿಯು ಅದು ಪರಿಸರ ಸ್ನೇಹಿಯಾದ ಒಂದು ಜೀವಿಯಾಗಿರುತ್ತೆ ಜೊತೆಗೆ ನಮ್ಮ ಮನೆಯಲ್ಲಿ ಇರತಕ್ಕಂತಹ ಈ ವಿವಿಧ ಕ್ರಿಮಿಕೀಟಗಳನ್ನು ನಿಯಂತ್ರಣ ಮಾಡಲು ಒಂದು ಪ್ರಕೃತಿಯ ಒಂದು ವರದನಾಗಿರುತ್ತೆ ಅದು ಕೆಲವೊಬ್ಬರಿಗೆ ಹಲ್ಲಿಯನ್ನು ಕಂಡರೆ ತುಂಬ ಮುಜುಗರಾಗುತ್ತೆ ಹಲ್ಲಿಯನ್ನು ಕಂಡರೆ ಭಯ ಆಗುತ್ತೆ ಹಲ್ಲಿಯ ಬಗ್ಗೆ ತುಂಬ ಅಸಹ್ಯನ ಇರುತ್ತೆ ಆದರೆ ಹಲ್ಲಿಯು ಅದು ನಿರುಪದ್ರವಾದ ಜೀವಿಯಾಗಿರುತ್ತೆ ನಾವು ಅದು ತಾನಾಗಿ ಯಾರಿಗೂ ತಾನು ತೊಂದರೆ ಮಾಡೋದಿಲ್ಲ ತನ್ನಿಂದ ಈ ಪರಿಸರಕ್ಕೆ ತನ್ನಿಂದಾಗುವ ಒಂದು ಸಹಾಯವನ್ನು ಮಾಡುವಂಥ ಜೀವಿ ಹಲ್ಲಿ ಆಗಿರುತ್ತೆ ಹಾಗಾಗಿ ಹಲ್ಲಿಯನ್ನು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಅದಕ್ಕೆ ಪಾವಿತ್ರ್ಯತೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಹಲ್ಲಿಯನ್ನು ಅದನ್ನು ಹತ್ಯೆ ಮಾಡೋದಾಗಲಿ ಕೊಲ್ಲುವುದಾಗಲಿ ಅದನ್ನು ನಿಷೇಧ ಎಂದು ಅಥವಾ ಪಾಪ ಕಾರ್ಯ ಅನ್ನೋದನ್ನು ಒಂದು ನಿಯಮವನ್ನು ಮಾಡಿದ್ದಾರೆ ಈ ಹಳ್ಳಿಯ ಶಕುನದ ವಿಚಾರ ಹಿಂದೆ ಪುರಾಣಗಳಲ್ಲಿ ಸಹ ಬರುತ್ತೆ ಬೇರೆ ಬೇರೆ ರಾಜ ಮಹಾರಾಜರುಗಳ ಕಥೆ ಇರ್ಬೋದು ಅಥವಾ ರಾಮಾಯಣ ಮಹಾಭಾರತ ಸನ್ನಿವೇಶಗಳಿರ್ಬೋದು ಅಲ್ಲಿ ಹಳ್ಳಿಯ ಚಲನೆ ಹಲ್ಲಿ ಬಿದ್ದಂಥದ್ದು ಅಥವಾ ಹಲ್ಲಿಯ ಕೊಟ್ಟಿದ್ದು ಹಲ್ಲಿಯಿಂದ ಆದಂತಹ ಕೆಲವು ಶಕುನಗಳಿಂದ ಆದಂತಹ ಬೇರೆ ಬೇರೆ ರೀತಿಯ ಒಳ್ಳೆಯ ಶಕುನಗಳಿವೆ ಅಥವಾ ಕೆಟ್ಟ ಶಕುನಗಳು ಇರ್ತವೆ ಹಾಗಾಗಿ ಇಲ್ಲಿ ಪುರಾಣ ಕಾಲದಲ್ಲಿಯೂ ಹಲ್ಲಿಯ ಒಂದು ಉಲ್ಲೇಖ ಇರುತ್ತೆ ಇನ್ನು ನಮ್ಮ ದೇಶದ ಒಂದು ಅಪೂರ್ವವಾದ ಜಾಗಿರತ್ತೆ ಆ ಕಾಂಚಿ ಮಹಾಕ್ಷೇತ್ರ ಕಾಂಚಿ ಮಹಾಕ್ಷೇತ್ರದಲ್ಲಿ ಬೆಳ್ಳಿ ಮತ್ತು ಬಂಗಾರದ ಹಳ್ಳಿಗಳು ಇರ್ತವೆ ಅದಕ್ಕೆ ಒಂದು ಪುರಾಣದಲ್ಲಿ ಒಂದು ನಿಶ ವಿರುದ್ಧ ವಿಷಯವಾದ ಒಂದು ಕಥೆ ಇರುತ್ತೆ ಪುರಾಣದಲ್ಲಿ ಪ್ರಸಿದ್ಧವಾದಂತಹ ಕಥೆಯಲ್ಲಿ ಗೌತಮ ಮಹರ್ಷಿಗಳು ಅಂತ ಬಹಳ ಒಂದು ತಪಸ್ಸು ತಪೋಧ ನಿಷ್ಠರಿದ್ದರು ಅವರು ಮಹಾನ್ ತಪಸ್ವಿಗಳು ತ್ರಿಲೋಕ ಜ್ಞಾನವುಳ್ಳರು ತ್ರಿಕಾಲ ಜ್ಞಾನ ಉಳ್ಳರು ತ್ರಿಲೋಕ ಸಂಚಾರಿಗಳು ಅಂತ ಆಗಿರುವಂಥವರು ಅವರು ಒಂದು ತಮ್ಮ ಒಂದು ಯಾಗ ಯಜ್ಞ ಹೋಮ ಹವನವನ್ನು ನಡೆಸುವಂತಹ ಜಾಗದಲ್ಲಿ ಶಿಷ್ಯರುಗಳಂತೆ ಇರ್ತಾರೆ ಅಲ್ಲಿ ದೇವತಾರಾಧನೆ ಮಾಡ್ಕೊಂಡಿರ್ತಾರೆ ಆವಾಗ ಒಂದು ಹಂತದಲ್ಲಿ ಅವರ ಒಂದು ಪೂಜೆ ಅಥವಾ ಯಾಗ ಯತ್ಯಾದಿ ಕಾಳಿಗೆ ನೀರನ್ನು ತುಂಬುವಂತಹ ಕಾರ್ಯವನ್ನು ಇಬ್ಬರು ಶಿಷ್ಯರಿಗೆ ವಹಿಸಿರ್ತಾರೆ ಆ ನೀರನ್ನು ತುಂಬುವಂತಹ ಶಿಷ್ಯರು ತಮ್ಮ ನಿಯತ್ತಾಗಿ ನೀರನ್ನು ತುಂಬಿರ್ತಾರೆ ಆದರೆ ಇವರು ಆ ಒಂದು ಪೂಜಾ ಕಾರ್ಯಕ್ಕೆ ಬಂದು ನೋಡುವಾಗ ಆ ನೀರು ತುಂಬಿದ ಪಾತ್ರೆಯಲ್ಲಿ ಆ ನೀರಿನಲ್ಲಿ ಎರಡು ಹಲ್ಲಿಗಳು ತೇಲ್ತಾ ಇರ್ತವೆ ಹಲ್ಲಿಗಳು ಅಲ್ಲಿ ತೇಳ್ತಾ ಇರ್ತವೆ ಅದರಿಂದ ಅವರು ಕ್ರಿದ್ದ ಸಿಸ್ಟಾಗ್ತಾರೆ ಸಿಟ್ಟಾದಂತಹ ಆ ಗೌತಮ ಮಹರ್ಷಿಗಳು ಅಲ್ಲಿ ಆ ಇಬ್ಬರು ಶಿಷ್ಯರಿಗೆ ನೀವು ನನ್ನ ಒಂದು ಈ ಪೂಜಾ ಕರೆಕ್ಕೆ ನನ್ನ ಒಂದು ಹೋಮ ಹವನದ ಕಂಕ ಕೈಂಕರ್ಯಕ್ಕೆ ನೀವು ಅಡ್ಡಿಪಡಿಸಿದ್ದೀರ ಅಲ್ಲಿ ಅಪವಿತ್ರ ಅಪವಿತ್ರತೆ ಆಗಿದೆ ಅಲ್ಲಿಗಳು ಅಲ್ಲಿ ತೇಳ್ತಾ ಇವೆ ಹಾಗಾಗಿ ಅವರು ಕ್ಷಮೆ ಕೇಳ್ತಾರೆ ನಾವು ಇದನ್ನು ಗಮನಿಸಿರಲಿಲ್ಲ ನಾವು ಇದನ್ನು ನೋಡದೆ ಮಾಡಿದಂತಹ ತಪ್ಪು ಕ್ಷಮೆ ಮಾಡಿ ತಪ್ಪು ಕ್ಷಮೆಗಲ್ಲ ನಿಮಗೆ ಈಗ ತಕ್ಷಣದಲ್ಲಿ ಅದಕ್ಕೆ ಕ್ಷಮೆ ಅಂತ ಬರೋದಿಲ್ಲ ನೀವು ಮಾಡಿದ ತಪ್ಪಿಗಾಗಿ ನೀವೀಗ ಶಿಕ್ಷೆ ಅಂತ ಅವರಿಗೆ ಶಾಪವನ್ನು ಇಕ್ತಾರೆ ನೀವು ಹಲ್ಲಿಗಳಾಗಿ ಹುಟ್ಟಿ ಅಂತೇಳಿ ಆದರೆ ಅಲ್ಲಿ ಆ ಶಾಪದಲ್ಲಿ ಒಂದು ಅರ್ಥ ಇರುತ್ತೆ ಶಾಪದಲ್ಲಿ ಒಂದು ವರನು ಸಹ ಇರುತ್ತೆ ಅಲ್ಲಿ ಆ ಶಾಪಗಳು ಅವರು ಹಲ್ಲಿಯಾಗಿ ಆ ಕಾಂಚೀಪುರದಲ್ಲಿ ನೀವು ವಾಸವಾಗಿರಬೇಕು ಆ ಕಾಂಚೀಪುರದಲ್ಲಿ ಮುಂದೆ ಒಂದು ಕಾಲದಲ್ಲಿ ನಿಮ್ಮ ಶಾಪ ವಿಮೋಚನೆ ಆಗುತ್ತೆ ಕಾಂಚಿ ಕ್ಷೇತ್ರದಲ್ಲಿ ಅಲ್ಲಿ ವಿಷ್ಣುವ ವೈಷ್ಣವ ಭಕ್ತರಿಗೂ ಆ ಕಾ ಕಾಂಚಿ ಕ್ಷೇತ್ರವು ಪ್ರಸಿದ್ಧ ಶೈವರಿಗೂ ಪ್ರಸಿದ್ಧ ಕ್ಷೇತ್ರ ಅಲ್ಲಿರುವಂತಹ ಈ ವರದರಾಜ ಪೆರುಮಾಳ್ ಅಥವಾ ವರದರಾಜ ಸ್ವಾಮಿಯ ದೇವಸ್ಥಾನವು ಪ್ರಸಿದ್ಧ ಪ್ರಸಿದ್ಧ ಕಾಂಚಿಯ ಕಾಮಾಕ್ಷಿ ದೇವಿ ಅದು ಶಕ್ತಿಪೀಠ ಹೌದು ಅಲ್ಲಿ ಐವತ್ತೊಂದು ಶಕ್ತಿಪೀಠಗಳು ಸತಿಯ ದೇಹ ಭಾಗ ಬಿದ್ದಂತಹ ನಾಭಿಯ ಭಾಗ ಬಿದ್ದಂತಹ ಒಂದು ಜಾಗ ಸತಿ ಮಹಾ ಸತಿಯ ಒಂದು ನಾಭಿಯ ಭಾಗ ಬಿದ್ದಂತಹ ಶಕ್ತಿಪೀಠ ಕಾಂಚಿಯ ಕಾಮಾಕ್ಷಿ ತಾಯಿ ಅದೇ ರೀತಿ ಅಲ್ಲಿ ವಿಷ್ಣುವಿಗೆ ಸಾಕ್ಷಾತ್ಕಾರವಾದಂತಹ ಒಂದು ವರದರಾಜ ಪೆರುಮಳ ಅಥವಾ ವರದರಾಜ ಸ್ವಾಮಿಯಾಗಿ ನೆಲೆಸುವಂಥ ಕ್ಷೇತ್ರ ಅಲ್ಲದೆ ಅಲ್ಲಿ ಏಕಾಂಬರೇಶ್ವರ ಸ್ವಾಮಿ ಎಂಬ ಭೂಮಿ ಲಿಂಗ ಅಂದರೆ ಪಂಚಭೂತಗಳ ಲಿಂಗಗಳು ಅಲ್ಲಲ್ಲಿರುವಂಥದ್ದು ಇಲ್ಲಿರುವಂತಹ ಲಿಂಗ ಏಕಾಂಬರೇಶ್ವರ ಸ್ವಾಮಿಯ ಲಿಂಗ ಅಥವಾ ಕೈಲಾಸನಾಥ ಎಂಬ ಲಿಂಗ ಇಂತಹ ಒಂದು ಆ ಕಾಂಚೀ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿರುತ್ತದೆ ಅಂತಹ ಒಂದು ಈ ವೈಷ್ಣವ ಶಾಕ್ತ ಮತ್ತು ಶೈವ ಈ ಮೂರು ತ್ರಿವೇಣಿ ಸಂಗಮ ಆಗಿರುವಂಥ ಕ್ಷೇತ್ರದಲ್ಲಿ ನೀವು ಅಲ್ಲಿ ಹಳ್ಳಿಗಳಾಗಿ ನೆಲೆಸಬೇಕು ಅಲ್ಲಿ ಒಂದು ಕಾಲದಲ್ಲಿ ಈ ದೇವೇಂದ್ರನ ಒಂದು ಶಾಪ ವಿಮೋಚನೆಯ ಒಂದು ಪರಿಸ್ಥಿತಿ ಬರುತ್ತೆ ಆ ಕಾಲದಲ್ಲಿ ನಿಮ್ಮ ಶಾಪ ವಿಮೋಚನೆ ಆಗುತ್ತೆ ಅಲ್ಲಿವರೆಗೂ ನೀವು ಹಳ್ಳಿಗಳಾಗಿರಬೇಕು ಅನ್ನೋ ಒಂದು ಕೊಡ್ತಾರೆ ಹಾಗೆಯೇ ಕಾಲಾನುಕ್ರಮದಲ್ಲಿ ಅವರು ಹಳ್ಳಿಗಳಾಗಿ ಕಾಂಚಿ ಕ್ಷೇತ್ರದಲ್ಲಿ ಅಲ್ಲಿ ಆ ಮೂರು ಕಾಮಾಕ್ಷಿ ವರದರಾಜ ಸ್ವಾಮಿ ಹಾಗೂ ಕೈ ಏಕಾಂಬರೇಶ್ವರ ಸ್ವಾಮಿಗಳ ಒಂದು ಜಾಗದಲ್ಲಿ ಇರುವಂತಹ ಸ್ಥಳಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಹಾಗೆ ಒಂದು ಕಾಲ ಕೊಡಿ ಬರುತ್ತೆ ದೇವೇಂದ್ರನು ತನ್ನ ಒಂದು ಮದದ ವಶದಿಂದ ತನ್ನ ಒಂದು ಅಹಂಕಾರದ ವಶದಿಂದ ಸರಸ್ವತಿ ದೇವಿಗೆ ಏನು ನಿಂದನೆ ಮಾಡಿದಂತಹ ಸಂದರ್ಭದಲ್ಲಿ ಸರಸ್ವತಿ ದೇವಿಯು ಆತನಿಗೆ ಈ ಆನೆಯಾಗಿ ಹುಟ್ಟುವ ಒಂದು ಶಾಪವನ್ನು ಕೊಡ್ತಾನೆ ದೇವೇಂದ್ರನಿಗೆ ಆತನಿಗೆ ಮದ ಅಹಂಕಾರ ಮೋಹಗಳು ಹೆಚ್ಚಾದಾಗ ತಾಯಿ ಸರಸ್ವತಿ ಮಾತೆಯು ಆತನಿಗೆ ಒಂದು ಶಾಪವನ್ನು ಕೊಟ್ಟಿರ್ತಾಳೆ ನೀನು ಅಲ್ಲಿ ಭೂಲೋಕದಲ್ಲಿ ಆನೆಯಾಗಿ ಹುಟ್ಟಬೇಕು ಅಂತೇಳಿ ಅಲ್ಲಿ ಆನೆಯಾಗಿ ಹುಟ್ಟುತ್ತಾನೆ ಆದರೆ ಆತನ ಒಂದು ಆನೆಯಾಗಿ ಗುಟ್ಟು ತುಂಬ ಸಂಕಟವನ್ನು ಪಡ್ತಾನೆ ಶಾಪ ವಿಮೋಚನೆಗೆ ದಾರಿಗಳನ್ನು ಕೇಳ್ತಾನೆ ಆವಾಗ ಆತನ ಗುರುಗಳು ಅಲ್ಲಿ ಋಷಿಗಳು ವಸಿಷ್ಠರು ಅವರು ಆನೆಗೆ ದಾರಿಯನ್ನು ಸೂಚಿಸ್ತಾರೆ ನೀನು ಆ ಕಾಂಚಿ ಕ್ಷೇತ್ರದಲ್ಲಿ ಹೋಗಿ ತಪ್ಪು ನಿರತನ ಆಗಬೇಕು ಧ್ಯಾನ ನಿರತನ ಅದು ತ್ರಿಶಕ್ತಿಗಳು ನೆಲೆಸಿರುವಂಥ ಒಂದು ಕ್ಷೇತ್ರ ಅಲ್ಲಿ ವರದರಾಜ ಸ್ವಾಮಿಯ ಒಂದು ಅನುಗ್ರಹದಿಂದ ನಿನ್ನ ಒಂದು ಸಂಕಟವು ನಿವಾರಣೆ ಆಗುತ್ತೆ ನಾರಾಯಣನ ಒಂದು ಅನುಗ್ರಹದಿಂದ ಹಾಗಾಗಿ ಆತನ ಅಲ್ಲಿ ಕಾಂಚಿ ಕ್ಷೇತ್ರದ ವರದರಾಜ ಸ್ವಾಮಿ ಆಲಯದಲ್ಲಿ ಒಂದು ತನ್ನ ಒಂದು ತಪಸ್ಸನ್ನು ತನ್ನ ಒಂದು ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಆತನ ಶಾಪ ವಿಮೋಚನೆ ಆಗುತ್ತೆ ಅದೇ ರೀತಿಯಲ್ಲಿ ಯಾವಾಗ ಆತನಿಗೆ ಅದೇ ಅಲ್ಲಿ ಭರದರಾಜ ಸ್ವಾಮಿಯ ದರ್ಶನ ಇತ್ತು ಶಾಪ ವಿಮೋಚನೆ ಮಾಡ್ತಾನೋ ಅದೇ ಸಮಯದಲ್ಲಿ ಆ ಈ ಎರಡು ಹಲ್ಲಿಗಳು ಅಂದರೆ ಗೌತಮ ಮಹರ್ಷಿಗಳ ಶಿಶಿಗಳು ಋಷಿಗಳ ಒಂದು ಶಿಷ್ಯರಾಗಿದ್ದಂಥ ಎರಡು ಹಲ್ಲಿಗಳು ಅವರ ಶಾಪನಲ್ಲಿ ವಿಮೋಚನೆ ಆಗುತ್ತೆ ಅವರ ಶಾಪ ವಿಮೋಚನೆ ಆಗುತ್ತೆ ಅವರು ತಮ್ಮ ಒಂದು ಮೂಲ ರೂಪವನ್ನು ಪಡೆದು ದಿವಿ ದಿವ್ಯ ಲೋಕಕ್ಕೆ ಆದರೆ ಅಲ್ಲಿ ಭೌತಿಕವಾಗಿದ್ದಂಥ ಹಲ್ಲಿಯ ರೂಪವು ಒಂದು ಬಂಗಾರದ ಹಲ್ಲಿ ಒಂದು ಬೆಳ್ಳಿಯ ಹಲ್ಲಿ ಆಗಿ ಪರಿವರ್ತನೆ ಆಗಿತ್ತಂತೆ ಅದೇ ಅಲ್ಲಿ ಈಗಲೂ ಇದೆ ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆ ದೇವಾಲಯಕ್ಕೆ ಬಹಳಷ್ಟು ಸಂಶೋಧಕರು ಸಂಶೋಧನೆ ಮಾಡಿದಾಗ ಅದು ಆ ದೇವಾಲಯಗಳಲ್ಲಿ ಎಲ್ಲ ರಚನೆಗಳು ಒಂದು ಸಾವಿರ ವರ್ಷಕ್ಕಿಂತಲೂ ಪುರಾತನ ಎಂದು ಸಾಬೀತಾಗಿದೆ ಅದು ಹಿಂದೆ ಚೋಳರ ಒಂದು ಆದಿಕಾಲದಲ್ಲಿ ಸಾವಿರದ ಕ್ರಿಸ್ತಶಕ ಸಾವಿರದ ಐವತ್ತ್ಮೂರರ ರಚನೆ ಎಂದು ಇದನ್ನು ಅಂದಾಜು ಮಾಡಿದ್ದಾರೆ ಈಗಿನ ದೇವಾಲಯ ಆದರೆ ಅದಕ್ಕಿಂತಲೂ ಅಲ್ಲಿ ಕ್ಷೇತ್ರಗಳಿತ್ತು ಪೌರಾಣಿಕದಲ್ಲೂ ಅಥವಾ ಆ ಪುರಾಣಗಳ ಹಿಂದೆನೋ ಅಥವಾ ಈ ರಾಮ ಕೃಷ್ಣರ ಕೃತ ತೇತ ಯುಗದಲ್ಲೂ ಸಹ ಅಲ್ಲಿ ಆ ಕಾಂಚಿ ಕ್ಷೇತ್ರವು ಸ್ಥಿರವಾಗಿತ್ತಂಥ ಕ್ಷೇತ್ರ ಆಗಿರುತ್ತೆ ಹಾಗಾಗಿ ಅಂತಹ ಕ್ಷೇತ್ರದಲ್ಲಿ ಈ ಬಂಗಾರ ಮತ್ತು ಬೆಳ್ಳಿಯ ಹಲ್ಲಿಗಳಾಗಿ ಆ ಗೌತಮ ಋಷಿ ಶಿಷ್ಯಗಳು ಇರ್ತಾರೆ ಆದರೆ ಅಲ್ಲಿ ಅವರನ್ನು ಅವ್ರಿಗೆ ವಧನ ಕೊಟ್ಟಿರ್ತಾರೆ ನೀವು ಹಲ್ಲಿಗಳಾಗಿ ವಿಮೋಚನೆ ಪಡೆದಿದ್ದೀರ ಆದರೆ ಮುಂದೆ ಈ ಭೂಮಿಯಲ್ಲಿ ಯಾರಾದರೂ ಮೈ ಮೇಲೆ ಹಲ್ಲಿ ಬಿದ್ದ ಶಕುನ ಅಥವಾ ಇನ್ನಿತರ ಯಾವುದೇ ಈ ಬೇರೆ ರೀತಿಯ ಜಂತುಗಳು ವಿಷ ಜಂತುಗಳು ಬಿದ್ದಂಥ ಶಕುನ ಮುಂತಾದ ಎಲ್ಲ ತೊಂದರೆಗಳಿದ್ದರೆ ಆದರೆ ಯಾರಿಗೂ ಈ ಹಲ್ಲಿಯನ್ನು ಯಾರು ದರ್ಶನ ಮಾಡಿರ್ತಾರೋ ಅಥವಾ ಸ್ಪರ್ಶನ ಮಾಡಿರ್ತಾರೋ ಈಗ ಅಂಥವ್ರಿಗೆ ಯಾವುದೇ ರೀತಿಯ ಹಲ್ಲಿಯ ಬಂದಂಥ ಶಕುನ ದೋಷಗಳು ಆಗೋದಿಲ್ಲ ಅದೇ ರೀತಿ ಬೇರೆ ಬೇರೆ ರೀತಿಯ ಚರ್ಮ ರೋಗ ಈ ತೊನ್ನು ರೋಗ ಮುಂತಾದ ಹಲವಾರು ರೋಗಗಳು ಸಹ ಈ ಹಲ್ಲಿಯನ್ನು ಸ್ಪರ್ಶ ಮಾಡಿದ ದರ್ಶನ ಮಾಡಿದರೆ ಆ ರೋಗಗಳು ನಿವಾರಣೆ ಅಂತ ಅವರಿಗೆ ಕೊಟ್ಟಿರ್ತಾರೆ ಅವರು ಹಾಗಾಗಿ ಅಲ್ಲಿ ಆ ಗೌತಮರ ಶಾಪವು ಈ ಒಂದು ಯುಗದಲ್ಲಿ ಅಥವಾ ಕಲಿಯುಗದಲ್ಲಿ ನಾನಾ ರೀತಿಯ ಬಾಧೆ ಪಡುವಂತಹ ಜನಗಳಿಗೆ ವರವಾಗಿ ಪರಿಣಾಮವಾಗುತ್ತೆ ಹಾಗಾಗಿ ಈಗಲೂ ಆ ಕಾಂಚಿ ಮಹಾಕ್ಷೇತ್ರದಲ್ಲಿ ಹೋಗಿ ಯಾತ್ರೆ ಮಾಡಿದವರು ಗಮನಿಸಿರ್ಬೋದು ಅಲ್ಲಿ ಆ ಬಂಗಾರು ಪಲ್ಲಿ ಅಥವಾ ಬಂಗಾರದ ಹಳ್ಳಿ ಮತ್ತು ಬೆಳ್ಳಿಯ ಹಳ್ಳಿಗಳನ್ನು ಅಲ್ಲಿ ಈ ಪ್ರದರ್ಶಿಸಿರ್ತಾರೆ ಅಲ್ಲಿ ಹೋದಂಥ ಯಾತ್ರಿಕರು ಅದನ್ನು ಮುಟ್ಬೋದು ಮುಟ್ಟಿ ಅದನ್ನು ನಮಸ್ಕರಿಸ್ಬೋದು ಜೊತೆಗೆ ಅಲ್ಲಿ ಪ್ರಾರ್ಥನೆ ಮಾಡ್ಬೋದು ಅಂತಹ ಒಂದು ವಿಚಾರ ಅಲ್ಲಿರುತ್ತೆ ಹಾಗಾಗಿ ಹಲ್ಲಿಯ ಶಕುನಕ್ಕೂ ನಮ್ಮ ಪುರಾಣಕ್ಕೂ ಬಹಳ ಒಂದು ಅವಿನವ ಭಾವ ಸಂಬಂಧ ಇರುತ್ತೆ ಯಾರಿಗೆ ಹಲ್ಲಿಯ ಶಕುನ ದೋಷ ಆಗಿರುತ್ತೆ ಅಂಥವರು ಯಾರೇ ಅಲ್ಲಿ ಹ ಕಾಂಚಿಪುರದಲ್ಲಿ ಹಳ್ಳಿಯನ್ನು ಮುಟ್ಟಿ ಬಂದಿರ್ತಾರೋ ಅವರಿಗೆ ಹಲ್ಲಿಯಿಂದ ಆದಂಥ ಯಾವುದೇ ಅಪಶಕುನಗಳು ಬಾಧಿಸುವುದಿಲ್ಲ ಅಥವಾ ಯಾರಾದರೂ ಇನ್ನಿತರರಿಗೆ ಅಲ್ಲಿ ಹೋಗದೇ ಇದ್ದಂಥ ಇನ್ನಿತರರಿಗೆ ಯಾರು ಕಾಂಚಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದಿದ್ದಾರೋ ಅವರನ್ನು ಮಾತಾಡಿಸಿದರೆ ಅಥವಾ ಅವರನ್ನು ಮುಟ್ಟಿದರೆ ಅಥವಾ ಅಂಥವರ ಕೈಯಲ್ಲಿ ಮುಟ್ಟಿಸಿಕೊಂಡ್ರೆ ಅವರಿಗೆ ಅಲ್ಲಿಗೆ ಬಿದ್ದಂಥ ಶಕುನ ದೋಷ ನಿವಾರಣೆ ಆಗುತ್ತೆ ಒಂದು ನಂಬಿಕೆ ಬಹಳ ಪುರಾಣ ಕಾಲದಿಂದಲೂ ಇದೆ ಅದು ಈಗಲೂ ಆ ನಂಬಿಕೆಯನ್ನು ಜಾರಿ ಮುಂದುವರಿಸಿಕೊಂಡು ಬಂದಿದ್ದಾರೆ ಹಾಗಾಗಿ ಹಳ್ಳಿಗಳಿಗೆ ನಮ್ಮ ಒಂದು ಶಾಸ್ತ್ರದಲ್ಲಿ ಪುರಾಣದಲ್ಲಿ ಶಕುನದಲ್ಲಿ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಬೇರೆ ಬೇರೆ ರೀತಿಯ ಪಕ್ಷಿಗಳ ಶಕುನ ಪ್ರಾಣಿಗಳ ಶಕುನ ಹಾವಿನ ಶಕುನ ಇವೆಲ್ಲವೂ ಶಕುನ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುತ್ತೆ ಹಾಗಾಗಿ ಇದರೊಂದು ಜ ಇದರ ಒಂದು ಹಿನ್ನೆಲೆಗಾಗಿ ಈ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ ಇನ್ನು ನಾವು ಒಂದೊಂದಾಗಿ ಗಮನಿಸೋಣ ಈ ಹಳ್ಳಿಯ ಶಕುನದಿಂದ ಆಗುವಂಥ ಬೇರೆ ಬೇರೆ ರೀತಿಯ ನಮ್ಮ ಅಂಗದ ಮೇಲೆ ಭಾಗವಿದ್ದಂತಹ ಪ್ರಭಾವಗಳು ಹೇಗಿರ್ತವೆ ಉದಾಹರಣೆಗೆ ಒಂದೊಂದು ಭಾಗಕ್ಕೆ ಒಂದೊಂದು ಸ್ತ್ರೀಯರಿಗೆ ಬೇರೆ ವಿಭಾಗ ಇರುತ್ತೆ ಪುರುಷರಿಗೆ ಬೇರೆ ವಿಭಾಗ ಇರುತ್ತೆ ಅಂದರೆ ಪುರುಷರಿಗೆ ಬಲಭಾಗವು ಹೆಚ್ಚಾಗಿ ಶುಭಕರವು ಸ್ತ್ರೀಯರಿಗೆ ಎಡಭಾಗವು ಹೆಚ್ಚಾಗಿ ಶುಭಕರವು ಆದರೆ ಕೆಲವೊಂದು ಭಾಗ ಮಧ್ಯ ಭಾಗ ಮಾತ್ರ ಇರುತ್ತೆ ಅಂಥ ಭಾಗದಲ್ಲಿ ಎರಡು ಇಬ್ಬರಿಗೂ ಸಾಮಾನ್ಯ ಫಲಗಳು ಹೇಳಲ್ಪಟ್ಟಿದ್ದಾವೆ ಹಾಗಾಗಿ ಒಂದೊಂದಾಗಿ ಈಗ ನಾವು ದೇಹದ ಅಂಗದ ಮೇಲೆ ಬಿದ್ದಂತಹ ಈ ಹಲ್ಲಿ ಬಿದ್ದಂತಹ ಶಕುನ ಅಥವಾ ಗೌಳಿ ಪತನ ಅಂತಾರೆ ಸಂಸ್ಕೃತದಲ್ಲಿ ಗೌಳಿ ಪತನ ಫಲಂ ಅಥವಾ ಹಲ್ಲಿಯ ಶಕುನ ಹಲ್ಲಿ ಮೈ ಮೇಲೆ ಬಿದ್ದಂತಹ ಶಕುನನು ಯಾವ ರೀತಿ ಎಂದ ಈಗ ನಾವು ಗಮನಿಸಿಕೊಳ್ಳೋಣ ಮೊದಲನೇದಾಗಿ ಈ ನಮ್ಮ ಹಣೆಯ ಮೇಲೆ ಬಿದ್ದರೆ ಅಲ್ಲಿಯೂ ನಮ್ಮ ಹಣೆಯ ಮೇಲೆ ಬಿದ್ದರೆ ಯಾವ ರೀತಿ ಫಲ ಬರುತ್ತೆ ಪುರುಷರಿಗೆ ಸುಖ ಪ್ರಾಪ್ತಿ ವಿವಾಹ ಯೋಗ ಪ್ರಾಪ್ತಿಯಾಗತ್ತೆ ಸ್ತ್ರೀಯರಿಗೆ ಧನಲಾಭ ಮತ್ತು ಸುಖ ಪುರುಷರಿಗೆ ಸುಖ ಪ್ರಾಪ್ತಿ ವಿವಾಹ ಯೋಗ ಸ್ತ್ರೀಯರಿಗೆ ಧನಲಾಭ ಮತ್ತು ಸುಖ ಎಂಬ ಫಲ ನಿರ್ಮಾಣ ಆಗುತ್ತೆ ಇದು ಹಣೆಯ ಮೇಲೆ ಬಿದ್ದರೆ ಇನ್ನು ನಮ್ಮ ನೆತ್ತಿ ಅಥವಾ ನಡುನೆ ಅಂತ ಹೇಳ್ತೇವೆ ತಲೆಯ ಮೇಲುಗಡೆ ಭಾಗದಲ್ಲಿ ಹಣೆ ಅಂದರೆ ಹಣೆಯ ಮುಂಭಾಗದಲ್ಲಿರುತ್ತೆ ಇನ್ನು ತಲೆಯ ಮಧ್ಯ ಭಾಗಕ್ಕೆ ನೆತ್ತಿ ಅಥವಾ ತಲೆಯ ನಡು ನೆತ್ತಿ ಅಂತ ಕರಿತೇವೆ ಅಂತಹ ನೆತ್ತಿಯ ಮೇಲೆ ಬಿದ್ದರೆ ಪುರುಷರಿಗೆ ಭೀತಿ ಉಂಟಾಗುತ್ತೆ ಅಥವಾ ಅಲ್ಲಿ ಅವರ ಮನೆಯ ಹಿರಿಯರಿಗೆ ಅಪಾಯ ಸಂಭವಿಸ್ಬೋದು ಅಲ್ಲಿ ಅವರ ಮನೆಯ ಹಿರಿಯರಿಗೆ ಪ್ರಾಣಾಪಾಯ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಪುರುಷರಿಗಾದರೆ ಏನು ಸ್ತ್ರೀಯರಿಗಾದರೆ ಅವರಿಗೆ ಈ ಜೀವಕ್ಕೆ ಭಯ ಅಂದರೆ ಈ ಜೀವದಲ್ಲಿ ಏನೋ ಭಯ ಆಗುತ್ತೆ ನನಗೇನೋ ತೊಂದರೆ ಆಗುತ್ತೆ ನನಗೇನೋ ಆಪತ್ತು ಬರುತ್ತೆ ಭಯ ಹುಟ್ಟುತ್ತೆ ಜೊತೆಗೆ ಅವರ ಮಕ್ಕಳಿಗೆ ಅನಾರೋಗ್ಯದ ಸಾಧ್ಯತೆ ಕಂಡು ಬರುತ್ತೆ ಈ ನೆತ್ತಿಯಲ್ಲಿ ಬಿದ್ದಾಗ ಹಾಗಾಗಿ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ನೆತ್ತಿಯ ಮೇಲೆ ಬಿದ್ದಂತಹ ಒಂದು ಶಕುನವು ಅಷ್ಟು ಉತ್ತಮವಾಗಿ ಇರೋದಿಲ್ಲ ಇನ್ನು ಈ ಹಲ್ಲಿ ನಮ್ಮ ಜುಟ್ಟು ಅಥವಾ ಜಡೆ ಮೇಲೆ ಬಿದ್ದರೆ ಹೆಚ್ಚಾಗಿ ಹಿಂದಿನ ಕಾಲದಲ್ಲಿ ಪುರುಷರು ಸಹ ಜುಟ್ಟನ್ನು ಬಿಡ್ತಾಯಿದ್ರು ಜುಟ್ಟನ್ನು ಕಟ್ಟಿಕೊಳ್ತಾ ಈಗ ಆ ಪದ್ಧತಿ ಮತ್ತೆ ಕೆಲವರು ಮತ್ತೆ ನಿವಾರಣೆಗೆ ಈಗ ಪುನಃ ಆರಂಭವಾಗಿದೆ ಕೆಲವರಿಗೆ ಅದನ್ನು ಜುಟ್ಟಿನ ಒಂದು ಫ್ಯಾಷನ್ಗೆ ಬಂದಿದ್ದಾರೆ ಇನ್ನು ಸ್ತ್ರೀಯರಿಗಾದರೆ ಜಡೆ ಜುಟ್ಟು ಅಥವಾ ಜಡೆ ಮೇಲೆ ಬಿದ್ದರೆ ಪುರುಷರಿಗಾದರೆ ಜುಟ್ಟಿನ ಮೇಲೆ ಬಿದ್ದರೆ ಸುಖ ಪ್ರಾಪ್ತಿ ಅದನ್ನು ಒಳ್ಳೆಯದು ಅಂತ ಆ ಫಲ ಒಳ್ಳೆಯದಾಗುತ್ತೆ ಸ್ತ್ರೀಯರಿಗಾದರೆ ಅದರಿಂದ ಆರೋಗ್ಯಕ್ಕೆ ಸ್ವಲ್ಪ ಕೇಡು ಸ್ತ್ರೀಯರಿಗೆ ಜಡೆ ಅಥವಾ ಒಂದು ಜಡೆ ಕಟ್ಟಿದಂಥ ತುರುಬು ಅಂತ ಹೇಳಿದ್ರೆ ಅಂಥ ಜಡೆಯ ಮೇಲೆ ಬಿದ್ದರೆ ಸ್ತ್ರೀಯರಿಗೆ ಅನಾರೋಗ್ಯದ ಲಕ್ಷಣವನ್ನು ಕಾಣ್ಬೋದಾಗಿದೆ ಇವೆಲ್ಲವೂ ಆ ಜುಟ್ಟು ಅಥವಾ ಜಡೆಗೆ ಸಂಬಂಧ ವಿಚಾರ ಆಯಿತು ಇನ್ನು ಮುಂದೆ ಈ ವಿಚಾರದಲ್ಲಿ ಇನ್ನೂ ಮುಂದುವರಿದು ತಲೆ ಕೂದಲ ಮೇಲೆ ಬಿದ್ದರೆ ತಲೆ ಕೂದಲ ಮೇಲೆ ಬಿದ್ದರೆ ಅಂದರೆ ಅಲ್ಲಿ ಜುಟ್ಟು ಜಡೆ ಅಂತ ಬರೋದಿಲ್ಲ ತಲೆಯ ಕೂದಲು ಅಲ್ಲಿ ಬಿಟ್ಟಿರುವಂಥ ಬಿಡಿಯಾದ ಕೂದಲು ಇದ್ದರೆ ಆ ಕೂದಲಿನ ಮೇಲೆ ಬಿದ್ದರೆ ಪುರುಷರಿಗೆ ನಷ್ಟ ಅಥವಾ ಧನನಾಶ ಆಗುತ್ತೆ ಸ್ತ್ರೀಯರಿಗೆ ಸಹ ಅಲ್ಲಿ ಆತಂಕ ಚಿಂತೆಗಳು ಎದುರಾಗುತ್ತೆ ಇನ್ನು ಈ ಹುಬ್ಬುಗಳ ಮೇಲೆ ಬಿದ್ದರೆ ಹುಬ್ಬುಗಳ ಮೇಲೆ ಬಿದ್ದರೆ ಪುರುಷರಿಗೆ ಕಷ್ಟ ನಷ್ಟ ಈ ಹುಬ್ಬುಗಳ ಮೇಲೆ ಬಿದ್ದರೆ ಹುಬ್ಬು ಅಂದರೆ ಕಣ್ಣಿನ ಹುಬ್ಬು ಅಂತ ಹೇಳ್ತೀವಿ ಏ ಬ್ರೋ ಅಂತ ಹೇಳ್ತೀವಲ್ಲ ಆ ಹುಬ್ಬಿನ ಅಂದರೆ ಪುರುಷರಿಗೆ ಕಷ್ಟ ನಷ್ಟ ಉಂಟಾಗ್ಬೋದು ಸ್ತ್ರೀಯರಿಗೆ ಚಿಂತೆ ಮತ್ತು ಆತಂಕ ಕಾಡುತ್ತೆ ಚಿಂತೆ ಮತ್ತು ಆತಂಕ ಕಾಡುವಂಥ ಸಾಧ್ಯತೆ ಇರುತ್ತೆ ಇನ್ನು ಇದೇ ಮುಂದುವರಿದ ಭಾಗದಲ್ಲಿ ಈ ಹುಬ್ಬುಗಳ ಮೇಲೆ ಅಂದರೆ ಹುಬ್ಬುಗಳ ಮಧ್ಯೆ ಬಿದ್ದರೆ ಹುಬ್ಬುಗಳ ಮಧ್ಯದಲ್ಲಿ ಬಿದ್ದರೆ ಹುಬ್ಬುಗಳ ಮೇಲೆ ಆಯಿತು ಇನ್ನು ಎರಡು ಹುಬ್ಬುಗಳ ಮಧ್ಯೆ ಬಿದ್ದರೆ ಪುರುಷರಿಗೆ ಧನಲಾಭ ಅಥವಾ ಯಶಸ್ಸಾಗುತ್ತೆ ಪುರುಷರಿಗಾದರೆ ಧನಲಾಭ ಯಶಸ್ಸು ಸ್ತ್ರೀಯರಿಗಾದರೆ ಸಂಕಷ್ಟ ಮತ್ತು ಹಾನಿ ಉತ್ಪಾದನೆ ಆಗುತ್ತೆ ಸಂಕಷ್ಟ ಮತ್ತು ಹಾನಿ ಉತ್ಪಾದನೆ ಆಗುವಂಥ ಸಾಧ್ಯತೆ ಹುಬ್ಬುಗಳ ಮಧ್ಯದಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಹಳ್ಳಿಯ ಶಕುನ ಆ ರೀತಿ ವ್ಯಕ್ತವಾಗುತ್ತೆ ಇನ್ನು ಮುಂದುವರಿದಂತೆ ಈ ಹಳ್ಳಿಯ ಶಕುನವು ಇನ್ನಿತರ ಭಾಗಗಳು ಅಂದರೆ ಬಲ ಕಣ್ಣಿನ ಮೇಲೆ ಬಲ ಕಣ್ಣಿನ ಮೇಲೆ ಬಿದ್ದರೆ ಪುರುಷರಿಗಾದರೆ ಶುಭ ಸಮಾಚಾರ ಸ್ತ್ರೀಯರಿಗಾದರೆ ದುಃಖದ ವಾರ್ತೆ ಪುರುಷರಿಗಾದರೆ ಶುಭ ಸಮಾಚಾರ ಬಲಗಣ್ಣಿನ ಮೇಲೆ ಸ್ತ್ರೀಯರ ಬಲಗಣ್ಣಿನ ಮೇಲೆ ದುಃಖದ ಅಥವಾ ಏನಾದರೂ ಒಂದು ಕೆಟ್ಟ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಎಡಗಂಡಿನ ಮೇಲೆ ಆದರೆ ಸ್ತ್ರೀಯರಿಗೆ ಇದು ಬಹಳ ಒಳ್ಳೆಯದು ಪುರುಷರಿಗೆ ಒಳ್ಳೆಯದಲ್ಲ ಎಡಗಣ್ಣಿನ ಮೇಲೆ ಆದರೆ ಪುರುಷರಿಗೆ ಅಪವಾದ ಅಥವಾ ಬಂಧನ ಭೀತಿ ಬರುತ್ತೆ ಯಾವುದಾದ್ರೂ ಒಂದು ಈ ತೊಂದರೆಯಲ್ಲಿ ಸಿಲುಕಿಕೊಳ್ಳೋದು ಅಥವಾ ಯಾವುದೇ ಒಂದು ಕೇಸಲ್ಲಿ ಸಿಲುಕಿಕೊಳ್ಳುವಂಥದ್ದು ಇವೆಲ್ಲವೂ ಎಡಗಣ್ಣಿನ ಮೇಲೆ ಗಂಡಸರಿಗೆ ಆಗುತ್ತೆ ಅಂದರೆ ಸ್ತ್ರೀಯರಿಗೆ ಮಹಿಳೆಯರಿಗಾದರೆ ಎಡಗಣ್ಣಾದರೆ ವಿವಾಹ ಯೋಗ ಪತಿಗೆ ಶುಭ ಅಂದರೆ ಅವರಿಗೆ ಒಳ್ಳೆದಾಗುತ್ತೆ ಸ್ವಂತಕ್ಕೆ ಒಳ್ಳೆಯದು ಜೊತೆಗೆ ಅವರ ಒಂದು ಪತಿ ಯಾರಿರ್ತಾರೆ ಪತಿಗೂ ಒಳ್ಳೆಯದಾಗುತ್ತೆ ಇನ್ಯಾರು ಅವಿವಾಹಿತರಿದ್ದರೆ ಅವರಿಗೆ ಎಡಗಣ್ಣಿನ ಮೇಲೆ ಬಿದ್ದರೆ ವಿವಾಹ ಯೋಗ ಸಹ ನಿರ್ಮಾಣ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಮುಖದ ಮೇಲೆ ಬಿದ್ದರೆ ಮುಖ ಅಂದರೆ ಫೇಸ್ ಅಂತ ಹೇಳ್ತೇವೆ ಆ ಮುಖದ ಮೇಲೆ ಬಿದ್ದರೆ ಪುರುಷರಿಗಾದರೆ ಭ್ರಷ್ಟಾನ್ನ ಭೋಜನ ಅಂದರೆ ವಿಶೇಷವಾದ ಆಹಾರಗಳನ್ನು ಶುದ್ಧವಾದ ಆಹಾರಗಳನ್ನು ಉತ್ತಮವಾದ ರುಚಿಕಟ್ಟಾದ ಭೋಜನವನ್ನು ಭ್ರಷ್ಟಾನ್ನ ಭೋಜನವನ್ನು ಸ್ವೀಕರಿಸುವಂಥ ಯೋಗ ಬರುತ್ತೆ ಅದೇ ರೀತಿ ಸ್ತ್ರೀಯರಿಗೆ ಮುಖದ ಮೇಲೆ ಬಿದ್ದರೆ ಶುಭ ಕಾರ್ಯ ಜೊತೆಗೆ ಅವತರಣ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಅಷ್ಟಲ್ಲದೆ ರಸದವತಣದ ಉತ್ತಮವಾದ ಆಹಾರ ವಿಹಾರಗಳನ್ನು ಸವಿಯುವಂಥ ಒಂದು ಅವಕಾಶವು ಬರುತ್ತೆ ಹಾಗಾದರೆ ಮುಖದ ಮೇಲೆ ಬಿದ್ದರೆ ಪುರುಷರಿಗೂ ಸ್ತ್ರೀಯರಿಗೂ ಇಬ್ಬರಿಗೂ ಸಮಾನವಾಗಿ ಉತ್ತಮ ಫಲಗಳು ಕಂಡು ಬರುತ್ತೆ ಇನ್ನು ಮೂಗಿನ ಮೇಲಕ್ಕೆ ಬಿದ್ದರೆ ಮೂಗಿನ ಮೇಲಕ್ಕೆ ಬಿದ್ದರೆ ಪುರುಷರಿಗೆ ಐಶ್ವರ್ಯ ಪ್ರಾಪ್ತಿ ಎಂದು ಕಂಡು ಬಂದಿದೆ ಮೂಗಿನ ಮೇಲೆ ಬಂದರೆ ಒಳ ಬಹಳ ಒಳ್ಳೆಯದು ಪುರುಷರಿಗೆ ಐಶ್ವರ್ಯ ಪ್ರಾಪ್ತಿ ಅಥವಾ ಧನ ಪ್ರಾಪ್ತಿ ಅಂತ ಹೇಳಿದ್ದಾರೆ ಅದೇ ರೀತಿ ಸ್ತ್ರೀಯರಿಗೆ ಅಥವಾ ಮಹಿಳೆಯರಿಗೆ ಮೂಗಿನ ಮೇಲೆ ಬಿದ್ದರೆ ಸೌಭಾಗ್ಯ ಸುಖ ಅಂತ ಬಂದಿದೆ ಸೌಭಾಗ್ಯ ಅಂದರೆ ಬೇರೆ ಬೇರೆ ರೀತಿಯ ಸಂಪತ್ತುಗಳು ಜೊತೆಗೆ ಮಾಂಗಲ್ಯ ವೃದ್ಧಿ ಅದೇ ರೀತಿ ಸುಖ ಸಂಸಾರದಲ್ಲಿ ಸುಖವನ್ನು ಕಾಣುವಂಥ ಯೋಗ ಈ ಮೂಗಿನ ಮೇಲೆ ಬಿದ್ದಿರುತ್ತದೆ ಇನ್ನು ಮೂಗಿನ ತುದಿಗೆ ಬಿದ್ದರೆ ಸ್ವಲ್ಪ ಪರಿಣಾಮ ಬೀರುತ್ತೆ ಇದು ಮೂಗಿನ ಮೇಲೆ ಬಿದ್ದರೆ ಪರಿಣಾಮ ಬೇರೆ ಆದರೆ ಮೂಗಿನ ತುದಿಗೆ ಬಿದ್ದಾಗಂತಹ ಪರಿಣಾಮವು ಅದು ಬೇರೆ ರೀತಿಯ ಪರಿಣಾಮ ಇರುತ್ತೆ ಅದನ್ನು ಗಮನಿಸಿದ್ರೆ ಮೂಗಿನ ತುದಿಗೆ ಬಿದ್ದರೆ ಪುರುಷರಿಗೆ ದುಃಖದ ವಾರ್ತೆ ಎಂದು ಕಂಡುಬಂದಿದೆ ಅಂದರೆ ಏನಾದರೂ ಒಂದು ಬೇಡವಾದಂಥ ವಾರ್ತೆ ದುಃಖದ ವಾರ್ತೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಸ್ತ್ರೀಯರಿಗಾದರೆ ಅನಾರೋಗ್ಯದ ಚಿಂತೆ ಅನಾರೋಗ್ಯ ಮತ್ತು ಚಿಂತೆಗಳು ಕಾಡ್ತವೆ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಎರ್ಬೇರಾಗ್ಬೋದು ಮೂಗಿನ ತುದಿಗೆ ಅಷ್ಟು ಬಿದ್ದರೆ ಮೂಗಿನ ಪಕ್ಕದಲ್ಲಿ ಬಿದ್ದರೆ ಒಳ್ಳೆಯದು ಮೂಗಿನ ತುದಿ ಮೂಗಲ್ಲಿ ಬಿದ್ದರೆ ಅಲ್ಲಿ ಸ್ತ್ರೀಯರಿಗೆ ಅನಾರೋಗ್ಯ ಅಥವಾ ಮನಸ್ಸಲ್ಲಿ ಚಿಂತೆ ಕಾಡುವಂತಹ ಸಾಧ್ಯತೆ ಕಂಡು ಈ ಹಳ್ಳಿಯ ಬಿದ್ದಂತಹ ಶಕುನದಲ್ಲಿ ಇನ್ನು ಅದರ ಮಂತೆ ಮೂಗಿನ ಬಳಿಕ ಇನ್ನು ಕೆಳಗಿನ ಭಾಗಕ್ಕೆ ಬಂದರೆ ಕಿವಿಯ ಭಾಗ ಕಿವಿಯ ಭಾಗಕ್ಕೆ ಗಮನಿಸಿದಾಗ ಬಲ ಕಿವಿಯ ಮೇಲೆ ಬಿದ್ದರೆ ಪುರುಷರಿಗೆ ಧನಲಾಭ ಎಂದು ಕಂಡು ಬಂದಿದೆ ಪುರುಷರಿಗೆ ಧನಲಾಭ ಬಲ ಕಿವಿಯ ಮೇಲೆ ಬಿದ್ದರೆ ಸ್ತ್ರೀಯರಿಗೆ ಆಯುಷ್ಯ ವೃದ್ಧಿಯಾಗತ್ತೆ ಬಲ ಕಿವಿಯ ಮೇಲೆ ಬಿದ್ದರೆ ಪುರುಷರಿಗೂ ಸ್ತ್ರೀಯರಿಗೆ ಒಳ್ಳೆಯದು ಪುರುಷರಿಗೆ ಹಣದ ಸಿಗುವಂಥ ಯೋಗ ಸ್ತ್ರೀಯರಿಗಾದರೆ ಆಯುಷ್ಯ ಆರೋಗ್ಯ ವರ್ಧನೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಈ ಹಲ್ಲಿಯ ಶಕುನದಿಂದ ಇನ್ನು ಎಡ ಮೇಲೆ ಬಿದ್ದರೆ ಎಡ ಕಿವಿಯ ಮೇಲೆ ಪುರುಷರಿಗೆ ಒಳ್ಳೆಯದಲ್ಲ ಎಡ ಕಿವಿಯ ಮೇಲೆ ಬಿದ್ದರೆ ಪುರುಷರಿಗೆ ದುಃಖದ ವಾರ್ತೆ ಅಥವಾ ಏನಾದರೂ ಒಂದು ಕೆಡುಕು ಸಂಭವಿಸುವಂಥದ್ದು ಏನಾದರೂ ಅಪಶಕುನಗಳು ಆಗುವಂಥದ್ದು ಅದೇ ರೀತಿ ಸ್ತ್ರೀಯರಿಗಾದರೆ ಎಡಕಿವಿಯ ಮೇಲೆ ಬಿದ್ದರೆ ವಸ್ತ್ರಾಭರಣ ಖರೀದಿ ಮಾಡುವಂಥ ಯೋಗ ಅಥವಾ ಆಕಸ್ಮಿಕವಾಗಿ ಏನಾದರೂ ಒಂದ್ರಿಗೆ ಬಹುಮಾನ ಸಿಗುವಂಥ ಯೋಗ ಅಥವಾ ಆಕಸ್ಮಿಕ ಧನ ಕನಕಗಳು ಬರುವಂಥ ಯೋಗ ಸ್ತ್ರೀಯರಿಗೆ ನಿರ್ಮಾಣ ಆಗತ್ತೆ ಇನ್ನು ಬಲ ಕೆನ್ನೆಯ ಮೇಲೆ ಬಿದ್ದರೆ ಕೆನ್ನೆಗಳು ಚೀಕ್ಸ್ ಅಂತ ಹೇಳಿದವಲ್ಲ ಗಲ್ಲ ಅಂತ ಹೇಳಿದವಲ್ಲ ಹಾಗಾಗಿ ಆ ಒಂದು ಕೆ ಬಲ ಕೆನ್ನೆಯ ಮೇಲೆ ಬಿದ್ದರೆ ಪುರುಷರಿಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಪುರುಷರಿಗೆ ಬಹಳ ಒಳ್ಳೆಯದು ಆದರೆ ಸ್ತ್ರೀಯರಿಗೆ ಬಲ ಕೆನ್ನೆಯ ಮೇಲೆ ಬಿದ್ರೆ ಅಷ್ಟು ಒಳ್ಳೆಯದಲ್ಲ ಅದರಿಂದಾಗಿ ಸ್ತ್ರೀಯರಿಗಾದರೆ ಅವರ ಪತಿಗೆ ಅಥವಾ ತಂದೆಗೆ ಕಷ್ಟ ಆಗುತ್ತೆ ಯಾರ್ಯಾರು ತಂದೆಯ ಒಂದು ಕೆರಫಲ್ ಇರ್ತಾರೋ ಅವರಿಗೆ ಈ ಅವರ ಒಂದು ತಂದೆಗೆ ಸ್ವಲ್ಪ ಸಂಕಷ್ಟ ಬರ್ಬೋದು ಯಾರು ಮದುವೆಯಾಗಿ ಪತಿಯ ಜೊತೆಗಿರ್ತಾರೋ ಅಂಥವ್ರು ಸ್ವಲ್ಪ ಪತಿಗೆ ಏನಾದರೂ ಸ್ವಲ್ಪ ಸಂಕಷ್ಟಗಳು ಬರ್ಬೋದು ಹಾಗಾಗಿ ಈ ಸ್ತ್ರೀಯರಿಗೆ ಈ ಬಲ ಕೆನ್ನೆಯ ಮೇಲೆ ಬಿದ್ದಂತಹ ಒಂದು ಶಕುನ ಅಷ್ಟು ಒಳ್ಳೆಯದಿರೋದಿಲ್ಲ ಪುರುಷರಿಗಾದರೆ ಇಷ್ಟಾರ್ಥ ಸಿದ್ಧಿ ಸ್ತ್ರೀಯರಿಗಾದರೆ ಸ್ವಲ್ಪ ಸಂಕಷ್ಟದ ಸೂಚನೆಯಾಗಿ ಕಾಡುತ್ತೆ ಇನ್ನು ಎಡ ಕೆನ್ನೆಯ ಮೇಲೆ ಬಿದ್ದರೆ ಎಡ ಕೆನ್ನೆಯ ಮೇಲೆ ಬಿದ್ದರೆ ಸ್ತ್ರೀಯರಿಗೆ ಒಳ್ಳೆಯದು ಈ ಪುರುಷರಿಗಾದರೆ ಕಷ್ಟ ನಷ್ಟ ಪುರುಷರಿಗಾದರೆ ಎಡ ಕೆನ್ನೆ ಮೇಲೆ ಬಿದ್ದರೆ ಕಷ್ಟ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಸ್ತ್ರೀಯರಿಗಾದರೆ ಪ್ರಿಯರ ಜನಗಳ ಭೇಟಿಯಾಗುವಂಥದ್ದು ಮಿತ್ರರ ಭೇಟಿಯಾಗುವಂಥದ್ದು ಅಥವಾ ಬಂಧುಗಳ ಭೇಟಿಯಾಗುವಂಥದ್ದು ಅಥವಾ ತಾವು ಯಾರನ್ನು ಇಷ್ಟಪಟ್ಟುವಂಥ ಅಂಥ ವ್ಯಕ್ತಿಗಳನ್ನು ಆಕಸ್ಮಿಕವಾಗಿ ಭೇಟಿಯಾಗುವಂಥ ಅವಕಾಶ ಪ್ರಿಯರ ಮತ್ತು ಮಿತ್ರರ ಭೇಟಿಯಾಗುವಂಥ ಅವಕಾಶ ಸ್ತ್ರೀಯರಿಗೆ ಎಡಕ್ಕೆನ ಮೇಲೆ ಬಿದ್ದಂಥ ಶಕುನದಲ್ಲಿ ವ್ಯಕ್ತವಾಗುತ್ತೆ ಇನ್ನು ಮೇಲ್ತುಟಿ ಅಂದರೆ ಮೇಲ್ಭಾಗದ ತುಟಿಯ ಮೇಲ್ಭಾಗ ಅಂದರೆ ಮೇಲಿನ ತುಟಿಗೆ ಬಿದ್ದರೆ ಪುರುಷರಿಗೆ ಸುಖ ಮತ್ತು ಭೋಗಗಳು ಅಲ್ಲಿ ಕಂಡುಬಂದಿವೆ ಮೇಲ್ಭಾಗದ ತುಟಿಯ ಮೇಲ್ಭಾಗದಲ್ಲಿ ಬಿದ್ದರೆ ಮೇಲ್ದೂಟಿ ಅಂತ ಹೇಳ್ತಾರೆ ಆ ಮೇಲ್ದೋಟಿಯಲ್ಲಿ ಎಲ್ಲರೂ ಅಪ್ಪರ್ ಲಿಪ್ಸ್ ಅಂತ ಹೇಳ್ತಾರಲ್ಲ ಅಪ್ಪರ್ ಅಲ್ಲಿ ಅಂತಹ ಪುರುಷರಿಗೆ ಸುಖ ಮತ್ತು ಭೋಗಗಳು ಹೇಳಲ್ಪಟ್ಟಿವೆ ಅದೇ ರೀತಿ ಸ್ತ್ರೀಯರಿಗೆ ಮೇಲ್ಭದೊಟಿಯಲ್ಲಿ ಬಿದ್ದರೆ ಅಷ್ಟು ಒಳ್ಳೆಯದಲ್ಲ ಅವರಿಗೆ ಕಲಹ ಮತ್ತು ವಾಗ್ವಾದಗಳು ಹೇಳಲ್ಪಟ್ಟಿವೆ ಯಾಕಂದರೆ ಅಲ್ಲಿ ಜಗಳ ಆಗ್ಬೋದು ವಾಗ್ವಾದಗಳು ಆಗುವಂತಹ ಸಾಧ್ಯತೆ ಮೇಲ್ತೋಟಿಯಲ್ಲಿ ಬಿದ್ದರೆ ಈ ಸ್ತ್ರೀಯರಿಗೆ ಅಷ್ಟು ಒಳ್ಳೆಯದಲ್ಲ ಎಂದು ಕಂಡುಬಂದಿದೆ ಇನ್ನು ಈ ಕೆಳಭಾಗದ ತುಟಿಯ ಕೆಳಭಾಗದಲ್ಲಿ ಬಿದ್ದರೆ ತುಳಿಯ ಕೆಟ ಕೆಳತೊಟಿಗೆ ಬಿದ್ದರೆ ಕೆಳತೊಟಿಯಲ್ಲಿ ಬಿದ್ದರೆ ಪುರುಷರಿಗೆ ಒಳ್ಳೆಯದಲ್ಲ ಸ್ತ್ರೀಯರಿಗೆ ಒಳ್ಳೆಯದು ಕೆಳ ಬಿದ್ದರೆ ಅಂದರೆ ಆ ಒಂದು ತುಟಿಯ ಕೆಳಭಾಗದಲ್ಲಿರುವಂಥ ತುಟಿಯ ಕೆಳಭಾಗದಲ್ಲಿ ಬಿದ್ದರೆ ಈ ಪುರುಷರಿಗೆ ವಿವಾದ ಕೇಸು ದಂಡನೆಗಳು ವ್ಯಕ್ತವಾಗಿದ್ದಾವೆ ಸ್ತ್ರೀಯರಿಗಾದರೆ ಐಶ್ವರ್ಯ ಪ್ರಾಪ್ತಿ ಧನ ಪ್ರಾಪ್ತಿ ಸುಖ ಪ್ರಾಪ್ತಿಗಳು ವ್ಯಕ್ತವಾಗುತ್ತವೆ ಹಾಗಾಗಿ ಈ ಕೆಳಗಿನ ಭಾಗದ ತುಟಿಯಲ್ಲಿ ಬಿದ್ದಂತಹ ಹಳ್ಳಿಯ ಶಕುನದಿಂದ ಮಹಿಳೆಯರಿಗೆ ಉತ್ತಮ ಶಕುನ ಹೇಳಲ್ಪಟ್ಟಿದೆ ಪುರುಷರಿಗೆ ಸ್ವಲ್ಪ ಒಂದು ಕೆಟ್ಟ ಶಕುನ ಹೇಳಲ್ಪಟ್ಟಿದೆ ಇನ್ನು ಕುತ್ತಿಗೆ ಅಥವಾ ಕತ್ತು ಅದರ ಮುಂಭಾಗದ ಕತ್ತಿನ ಮುಂಭಾಗದಲ್ಲಿ ಇದು ಮುಂಭಾಗಕ್ಕೆ ಹೇಳುವಂಥ ವಿಚಾರ ಕತ್ತು ಅಥವಾ ಕುತ್ತಿಗೆ ಮುಂಭಾಗದಲ್ಲಿ ಪುರುಷರಿಗಾದರೆ ಬಂಧು ಮಿತ್ರರ ಮಿಲನ ಆಗುತ್ತೆ ಪುರುಷರಿಗೆ ಒಳ್ಳೆಯದು ಮಹಿಳೆಯರಿಗೆ ಅಷ್ಟು ಒಳ್ಳೆಯದಲ್ಲ ಮಹಿಳೆಯರಿಗೆ ಅಲ್ಲಿ ವಾಗ್ವಾದ ಅಥವಾ ಬಂಧು ಕಲಹ ಅಂತ ಬಂದಿದೆ ಕತ್ತು ಅಥವಾ ಕುತ್ತಿಗೆ ಮುಂಭಾಗದಲ್ಲಿ ಆ ಮುಂಭಾಗಕ್ಕೆ ಬೇರೆ ಫಲ ಹಿಂಭಾಗಕ್ಕೆ ಬೇರೆ ಫಲ ಇದೆ ಹಾಗಾಗಿ ಅಲ್ಲಿ ಕತ್ತಿನ ಭಾಗಕ್ಕೆ ಪುರುಷರ ಮುಂಭಾಗದಲ್ಲಿ ಬಿದ್ದರೆ ಅವರಿಗೆ ಬಂಧು ಮಿತ್ರರ ಮಿಲನ ಆಗುವಂಥದ್ದು ಸ್ತ್ರೀಯರಿಗಾದರೆ ವಾಗ್ವಾದ ಜೊತೆಗೆ ಬಂಧುಗಳ ಜೊತೆಗೆ ಕಲಹಗಳು ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಇನ್ನು ಕುತ್ತಿಗೆ ಅಥವಾ ಕತ್ತಿನ ಹಿಂಭಾಗದಲ್ಲಿ ಬಿದ್ದಾಗ ಹಿಂಭಾಗದಲ್ಲಿ ಬಿದ್ದಾಗ ಅಲ್ಲಿ ಪುರುಷರಿಗೆ ಸ್ವಲ್ಪ ಸಂಕಷ್ಟ ಫಲವು ಶತ್ರು ಭಯ ಚಿಂತೆಯು ಹೇಳಲ್ಪಟ್ಟಿದೆ ಸ್ತ್ರೀಯರಿಗಾದರೆ ಸುಖ ಮತ್ತು ಪುತ್ರ ಸಂತತಿಗಳು ಹೇಳಲ್ಪಟ್ಟಿವೆ ಸ್ತ್ರೀಯರಿಗೆ ಸುಖ ಮತ್ತು ಪುತ್ರ ಸಂತತಿ ಪುರುಷರಿಗಾದರೆ ಶತ್ರು ಭಯ ಮತ್ತು ಚಿಂತೆಗಳು ಹೇಳಲ್ಪಟ್ಟಿವೆ ಈ ಕುತ್ತಿಗೆ ಹಿಂಭಾಗದಲ್ಲಿ ಅಂದರೆ ಕುತ್ತಿಗೆ ಹಿಂಭಾಗದಲ್ಲಿ ಬಿದ್ದರೆ ಇನ್ನು ಬಲಭುಜದ ಮೇಲೆ ಬಿದ್ದರೆ ಬಲಭುಜ ಅಂತ ಹೇಳ್ತೇವೆ ಭುಜ ಅಂದರೆ ಶೋಲ್ಡರ್ಗಳನ್ನ ಹೇಳ್ತೇವೆ ಆ ಬಲಭುಜದ ಮೇಲೆ ಬಿದ್ದರೆ ಪುರುಷರಿಗಾದರೆ ಬಹಳ ಒಳ್ಳೆಯದು ಅಲ್ಲಿ ವಿಜಯ ಗೌರವ ಪ್ರಾಪ್ತಿ ಆಗುತ್ತೆ ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುವಂಥದ್ದು ಎಲ್ಲ ಇರುತ್ತೆ ಅದೇ ರೀತಿ ಸ್ತ್ರೀಯರ ಬಲಭುಜದ ಅಥವಾ ಬಲ ಶೋಲ್ಡರ್ನ ಮೇಲೆ ಬಿದ್ದರೆ ಅಪಜಯ ಅಂದರೆ ಏನಾದರೂ ಮಾಡೋದ್ರಲ್ಲಿ ಅದರಲ್ಲಿ ಸೋಲು ಉಂಟಾಗುತ್ತೆ ಜೊತೆಗೆ ಅವಮಾನಕರ ಘಟನೆ ಆಗುತ್ತೆ ಅವಮಾನಕರ ಘಟನೆ ಆಗುತ್ತೆ ಹಾಗಾಗಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ವಿರುದ್ಧ ಫಲಗಳು ಇರುವಂತಹ ಒಂದು ವಿಚಾರ ಹಳ್ಳಿ ಶಕುನದಲ್ಲಿ ಎಡ ಮತ್ತು ಬಲಕ್ಕೆ ಕಂಡು ಬರುತ್ತೆ ಇನ್ನು ಎಡ ಭುಜದ ಮೇಲೆ ಬಿದ್ದರೆ ಎಡ ಮೇಲೆ ಬಿದ್ದರೆ ಅಲ್ಲಿ ವಿಶೇಷವಾಗಿ ಪುರುಷರಿಗೆ ಆದರೂ ಒಳ್ಳೆಯದಲ್ಲ ಪುರುಷರಿಗೆ ಅಲ್ಲಿ ಸೋಲು ಧನಹಾನಿ ಆಗುವಂಥದ್ದು ಎಡ ಭುಜದ ಮೇಲೆ ಪುರುಷರ ಒಂದು ಆ ಲೆಫ್ಟ್ ಶೋಲ್ಡರ್ ಅಂತ ಹೇಳಿದ್ರು ಲೆಫ್ಟ್ ಶೋಲ್ಡರ್ ಮೇಲೆ ಬಿದ್ದರೆ ಪುರುಷರಿಗೆ ಸೋಲು ಧನಹಾನಿ ಆಗುವಂಥದ್ದು ಜೊತೆಗೆ ಕಾರ್ಯಹಾನಿ ಆಗ್ಬೋದು ಅದೇ ರೀತಿ ಮಹಿಳೆಯರಿಗಾದರೆ ಅದು ಬಹಳ ಒಳ್ಳೆಯದು ಎಡಭುಜದಲ್ಲಿ ಬಿದ್ದರೆ ವಸ್ತ್ರ ಭರಣ ಸಂಪತ್ತುಗಳು ಇವೆಲ್ಲ ಸಿಗುವಂಥದ್ದು ನಾನಾ ರೀತಿಯ ಸಂಪತ್ತು ಧನ ಕನಕಗಳು ಕ್ರೋಡಿ ಕ್ರೋಢೀಕರಣ ಆಗುವಂಥ ಯೋಗ ಈ ಎಡಭುಜದ ಮೇಲೆ ಬಿದ್ದಂಥ ಹಲ್ಲಿ ಹೆ ಸ್ತ್ರೀಯರಿಗೆ ಉತ್ಪನ್ನ ಆಗತ್ತೆ ಇನ್ನು ಮುಂದಿನ ವಿಚಾರ ಗಮನಿಸ್ತಾ ನೋಡಿದರೆ ಅಲ್ಲಿ ವಿಶೇಷವಾಗಿ ಬಲ ಕೈ ಬಲಕೈ ಅಂದರೆ ನಮ್ಮ ಕೈಗಳು ಹ್ಯಾಂಡ್ಸ್ ಅಂತ ಹೇಳ್ತಿಲ್ಲ ಕೈ ಅಂದರೆ ಪಾಮಲ್ಲ ಹಂಗ ಹಸ್ತಕ್ಕೆ ಬೇರೆ ಲಕ್ಷಣ ಇದ್ದು ಕೈಗಳ ಮೇಲೆ ಅಂದರೆ ಟೋಟಲಾಗಿ ಅಲ್ಲಿ ನಮ್ಮ ಒಂದು ಕೈಗಳ ಭಾಗಕ್ಕೆ ಬಿದ್ದರೆ ಬಲ ಕೈ ಮೇಲೆ ಬಿದ್ದರೆ ಪುರುಷರಿಗೆ ಧನ ಲಾಭ ಅಲ್ಲಿ ಪುರುಷರಿಗೆ ಧನಲಾಭ ಅಂತ ಬಂದಿದೆ ಸ್ತ್ರೀಯರಿಗಾದರೆ ಬಲಕೈ ಮೇಲೆ ಬಿದ್ದರೆ ಅಷ್ಟು ಒಳ್ಳೆಯದಲ್ಲ ಅವರಿಗೆ ಧನ ನಷ್ಟ ಆಗುತ್ತೆ ಪುರುಷರಿಗೆ ಬಲಗೈ ಮೇಲೆ ಲಾಭ ಸ್ತ್ರೀಯರಿಗಾದರೆ ಅಲ್ಲಿ ಅಲ್ಲಿ ಈ ಧನ ನಷ್ಟ ಆಗುವಂತಹ ಸಾಧ್ಯತೆ ಬಲಗೈ ಮೇಲೆ ಬಿದ್ದಂತಹ ಒಂದು ಶಗನ ಬೇರೆ ಬೇರೆ ಇರುತ್ತೆ ಇನ್ನು ಎಡಗೈ ಆದರೆ ಸ್ತ್ರೀಯರಿಗೆ ಒಳ್ಳೆಯದು ಪುರುಷರಿಗೆ ಅಷ್ಟು ಒಳ್ಳೆಯದಲ್ಲ ಎಡಗೈ ಮೇಲೆ ಬಿದ್ದರೆ ಅಲ್ಲಿ ಪುರುಷರಿಗೆ ಕಷ್ಟ ನಷ್ಟಗಳು ಕಲಹ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಮಹಿಳೆಯರಿಗಾದರೆ ಧನಲಾಭ ಸಂತೋಷ ಸುಖ ಎಂದು ಕಂಡುಬರುತ್ತೆ ಎಡಕೈಗೆ ಪುರುಷರಿಗೆ ಕಲಹ ನಷ್ಟ ಆದರೆ ಸ್ತ್ರೀಯರಿಗೆ ಧನಲಾಭ ಸಂತೋಷದ ಫಲವು ಎಡಗೈ ಮೇಲೆ ಹೇಳಲ್ಪಟ್ಟಿದೆ ಇನ್ನು ಇದೇ ರೀತಿ ಬಲಗೈನ ಮಣಿಗಂಟು ಅಂತ ರಿಸ್ಟ್ ಅಂತ ಹೇಳ್ತೀವಿ ರಿಶ್ಟ್ ಮಣಿಕಟ್ಟು ಅಂತ ಹೇಳ್ತೀವಲ್ಲ ಬಲಗೈ ಮಣಿಗಂಟು ಅಥವಾ ಮಣಿಕಟ್ಟು ಆ ಮಣಿಕಟ್ಟಿನ ಮೇಲೆ ಬಲಗೈ ಮಣಿಗಂಟಿನ ಮೇಲೆ ಬಿದ್ದರೆ ಪುರುಷರಿಗಾದರೆ ಶುಭ ಕಾರ್ಯ ಭೋಗ ಇತ್ಯಾದಿಗಳು ಸಿದ್ಧ ಆಗ್ತವೆ ಶುಭ ಕಾರ್ಯ ಅಂದರೆ ಏನಾದರೂ ಮದುವೆ ಮುಂಜಾನು ಅಥವಾ ಇನ್ನಿತರ ಯಾವುದೇ ಶುಭ ಸಮಾರಂಭಗಳು ಮನೇಲಿ ಅದೇ ರೀತಿ ಏನಾದರೂ ಲಕ್ಸುರಿ ವಸ್ತುಗಳನ್ನು ಪ್ರವಾ ಪ್ರಯಾಣ ಹೋಗುವಂಥದ್ದು ಪ್ರವಾಸ ಹೋಗುವಂಥದ್ದು ಮುಂತಾದ ಭೋಗ ಸಾಮಗ್ರಿಗಳು ಅಲ್ಲಿ ಪುರುಷರಿಗೆ ಸಿಗುತ್ತೆ ಅದೇ ರೀತಿ ಸ್ತ್ರೀಯರಿಗೆ ಬಲಗೈ ಮಣಿಕಟ್ಟಿಗೆ ಬಿದ್ದರೆ ಅಷ್ಟೊಂದು ಉತ್ತಮ ಅಲ್ಲ ಅವರಿಗೆ ಧನ ನಷ್ಟ ಆಗ್ಬೋದು ಹಣಕಾಸಿನ ತೊಂದರೆ ಈಡಬಹುದು ಇದಕ್ಕೆ ಮನಸ್ತಾಪ ಅಂದರೆ ಇನ್ನೊಬ್ಬರ ಜೊತೆಗೆ ವಾಗ್ವಾದ ಕಲಹಗಳು ಆಗುವಂಥದ್ದು ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಸ್ತ್ರೀಯರಿಗೆ ಕಂಡುಬರುತ್ತೆ ಅದೇ ರೀತಿ ಎಡಗೈ ಮಣಿಕಟ್ಟಾದರೆ ಸ್ತ್ರೀಯರಿಗೆ ಶುಭ ಅದೇ ಪುರುಷರಿಗೆ ಸ್ವಲ್ಪ ವಿರುದ್ಧ ಫಲ ಎಂದು ಕಂಡುಬರುತ್ತೆ ಎಡಗೈ ಮಣಿಕಟ್ಟಿಗೆ ಪುರುಷರಿಗಾದರೆ ಧನ ನಷ್ಟ ಮತ್ತು ದುಃಖದ ವಾರ್ತೆ ಎಂದು ಹೇಳಲ್ಪಟ್ಟಿದೆ ಅಂದರೆ ಹಣಕಾಸು ನಷ್ಟ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ಕೆಟ್ಟ ವಾರ್ತೆಗಳನ್ನು ಕೇಳುವಂಥದ್ದು ಅಥವಾ ಬೇಜಾರಾಗುವಂಥ ವಿಚಾರಗಳು ನಿಮಗೆ ಅಲ್ಲಿ ಸಮಾಚಾರ ದುಃಖದ ವಾರ್ತೆಗಳು ಕಿವಿಗೆ ಬೀಳುತ್ತಾರೆ ಸ್ತ್ರೀಯರಿಗಾದರೆ ಈ ಎಡಗೈ ಮಣಿಕಟ್ಟಿಗೆ ಬಿದ್ದರೆ ವಸ್ತ್ರಾಭರಣ ಲಾಭ ನಾನಾ ರೀತಿಯ ಧನಕನಗಳು ಸಂಗ್ರಹ ಆಗುವಂಥದ್ದು ವಸ್ತ್ರಾಭರಣ ಲಾಭ ಎಂದು ಸ್ತ್ರೀಯರಿಗೆ ಹೇಳಲ್ಪಟ್ಟಿದೆ ಇನ್ನು ಬಲಕೈ ಬೆರಳುಗಳು ಬಲಕೈಯ ಬೆರಳುಗಳಿಗೆ ಬೆರಳುಗಳಿಗೆ ಬೇರೆ ಶಕುನ ಅಂತ ಹೇಳಲ್ಪಟ್ಟಿವೆ ಬಲಗೈ ಬೆರಳುಗಳ ಮೇಲೆ ಹಲ್ಲಿಯ ಒಂದು ಪತನ ಆದರೆ ಅದ್ರಾಗ ಹಲ್ಲಿ ಬಿದ್ದರೆ ಅಲ್ಲಿ ಪುರುಷರಿಗಾದರೆ ಇಷ್ಟ ಸಿದ್ಧಿ ಲಾಭ ಎಂದು ಹೇಳಲ್ಪಟ್ಟಿವೆ ಅಲ್ಲಿ ಬೆರಳು ಬೆರಳುಗಳ ಮೇಲೆ ಬಿದ್ದರೆ ಸ್ತ್ರೀಯರಿಗೂ ಶುಭ ಫಲನೇ ಹೇಳಲ್ಪಟ್ಟಿದೆ ಸ್ತ್ರೀಯರಿಗೂ ಸಹ ವಸ್ತ್ರಾಭರಣ ಸುಖ ಎಂದು ಹೇಳಲ್ಪಟ್ಟಿವೆ ಹಾಗಾಗಿ ಬಲಗೈ ಬೆರಳು ಸ್ತ್ರೀ ಪುರುಷ ಇಬ್ಬರಿಗೂ ಶುಭ ಫಲ ಸುಖ ಫಲ ಎಂದು ಕಂಡುಬಂದಿದೆ ಇನ್ನು ಎಡಗೈ ಬೆರಳು ಎಡಗೈ ಬೆರಳಿನ ಮೇಲೆ ಬಿದ್ದಂತಹ ಫಲಗಳು ಸ್ವಲ್ಪ ವಿಪರೀತ ಇರುತ್ತೆ ಎಡಗೈ ಬೆರಳಿನ ಮೇಲೆ ಬಿದ್ದಂತಹ ಒಂದು ಲಕ್ಷಣವಾಗಿ ಪುರುಷರಿಗೆ ಅಲ್ಲಿ ಈ ಕೆಲವೊಮ್ಮೆ ಭೂಮಿ ಅಥವಾ ಮನೆ ಕೊಳ್ಳುವಂಥ ಯೋಗ ಸಿದ್ಧಿ ಆಗ್ಬೋದು ಭೂಮಿ ಅಥವಾ ಮನೆ ಕೊಳ್ಳುವಂಥ ಯೋಗ ಪುರುಷರಿಗೆ ಎಡಗೈ ಬೆರಳುಗಳ ಮೇಲೆ ಬಿದ್ದರೆ ಹಲ್ಲಿ ಶಕುನ ವರ್ತಮಾನ ಇದೆ ಅದೇ ರೀತಿ ಸ್ತ್ರೀಯರಿಗೆ ಸಹ ಹಾಗೆ ಭೂಮಿಯ ಒಂದು ಯೋಗ ಜೊತೆಗೆ ಸಂತತಿ ಅಥವಾ ಪುತ್ರ ಸಂತತಿ ಆಗುವಂಥ ಯೋಗ ಸ್ತ್ರೀಯರಿಗೆ ಎಡಗೈ ಬೆರಳಿನ ಮೇಲೆ ಸಿಗುತ್ತೆ ಹಾಗಾಗಿ ಈ ಕೈ ಬೆರಳುಗಳು ಎಲ ಎಡ ಬಲ ಎರಡು ಬೆರಳುಗಳ ಕೈ ಬೆರಳುಗಳ ಮೇಲೆ ಬಿದ್ದರೆ ಬಹಳ ಒಂದು ಉತ್ತಮ ಶಕುನ ಎಂದು ಹೇಳಲ್ಪಟ್ಟಿದ್ವಿ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಅದು ಉತ್ತಮ ಫಲಗಳು ಅಲ್ಲಿ ಕಂಡು ವಿಚಾರ ಎಡಗೈಗೂ ಬಲಗೈಗೂ ಉತ್ತಮ ಫಲನೇ ಬಂದಿದೆ ಇನ್ನು ನಮ್ಮ ಹಸ್ತ ಅಥವಾ ಅಂಗೈ ಬಲ ಹಸ್ತ ಅಥವಾ ಬಲ ಅಂಗೈ ಅಂತ ಹೇಳ್ತಾರೆ ಪಾಮ್ ಅಲ್ಲಿ ಆ ಹಸ್ತದ ಮೇಲೆ ಏನು ಆಕಸ್ಮಿಕವಾಗಿ ಹಲ್ಲಿಯ ಪತನ ಆದರೆ ಪುರುಷರಿಗಾದರೆ ಸುಖ ಭೋಜನ ಸುಭೋಜನ ಅಥವಾ ಉತ್ತಮವಾದ ಭೋಜನ ಆಹಾರ ಸೇವಂತ ಯೋಗ ಸ್ತ್ರೀಯರಿಗಾದರೆ ಬಲಹಸ್ತ ಅಥವಾ ಅಂಗೈಯಲ್ಲಿ ಬಿದ್ದರೆ ಭಾಳ ಒಳ್ಳೆಯದು ಅಲ್ಲಿ ಧನಲಾಭ ಅಥವಾ ಆಕಸ್ಮಿಕ ಧನಲಾಭ ಜೊತೆಗೆ ಸುಖ ಪಡುವಂತಹ ವಿಚಾರ ವಿಚಾರಗಳು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಸ್ತ್ರೀಯರಿಗೆ ಬಲಹಸ್ತದ ಮೇಲೆ ನಿರ್ಮಾಣ ಆಗುತ್ತೆ ಹಲ್ಲಿಯ ಶುಕುನ ಸ್ತ್ರೀ ಪುರುಷ ಇಬ್ಬರಿಗೂ ಉತ್ತಮ ಫಲಲ್ಲಿ ಕಂಡುಬಂದಿದೆ ಇನ್ನು ಎಡಗೈ ಎಡ ಹಸ್ತ ಎಡ ಒಂದು ಹಸ್ತ ಅಥವಾ ಅಂಗೈ ಎಡ ಅಂಗೈ ಸಹ ಭಾಳ ಒಳ್ಳೆಯದು ನೋಡಿ ಇಲ್ಲಿ ಎಡಗೈ ಮತ್ತು ಬಲಗೈ ಎರಡುಗಳು ಪುರುಷರಿಗೂ ಸ್ತ್ರೀಯರಿಗೂ ಉತ್ತಮ ಫಲನೆ ಬಂದಿದೆ ಪುರುಷರಿಗೆ ಧನಲಾಭ ವೃದ್ಧಿಯಾಗುತ್ತೆ ಎಡಹಸ್ತ ಎಡಂಗೈ ಮೇಲೆ ಧನಲಾಭ ಧನ ವೃದ್ಧಿ ಆಗುವಂಥದ್ದು ಸ್ತ್ರೀಯರಿಗೆ ಸಂಪತ್ತು ಲಾಭ ಬರುವಂಥದ್ದು ಪುಷ್ಟಿ ಅಂದರೆ ಎಲ್ಲ ಒಳ್ಳೆಯದಾಗುವಂಥದ್ದು ಅದು ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಲ್ಲ ಎಲ್ಲವೂ ಅಭಿವೃದ್ಧಿ ಆಗುವಂಥದ್ದು ಪುಷ್ಟಿ ಅಂದರೆ ದೈಹಿಕವಾಗಿಯೂ ಜೊತೆಗೆ ನಿಮ್ಮನ್ನು ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ಅದು ಎಲ್ಲವನ್ನು ಪುಷ್ಟಿಯನ್ನು ಕೊಡುವಂಥ ವಿಚಾರ ಸ್ತ್ರೀಯರಿಗೆ ಆಗುತ್ತೆ ಸಂಪತ್ತು ಲಾಭ ಪುಷ್ಟಿ ಅಂತ ಸ್ತ್ರೀಯರಿಗೆ ಬಂದಿದೆ ಹಾಗಾಗಿ ಎಡಗೈ ಎಡ ಹಸ್ತ ಬಲಹಸ್ತ ಎರಡರಲ್ಲೂ ಸ್ತ್ರೀ ಪುರುಷ ಇಬ್ಬರಿಗೂ ಸಮಾನವಾಗಿ ಉತ್ತಮ ಫಲಗಳು ಕಂಡು ಬಂದಿವೆ ಇನ್ನು ಮುಂದುವರೆದ ಭಾಗದಲ್ಲಿ ಈ ಬೆನ್ನಿನ ಮೇಲೆ ಬಿದ್ದರೆ ಬೆನ್ನು ಅಥವಾ ಬ್ಯಾಕ್ ಅಂತ ಹೇಳ್ತೀವಿ ಆ ಬೆನ್ನಿನ ಮೇಲೆ ಬಿದ್ದರೆ ಸ್ತ್ರೀಯರಿಗೂ ಒಳ್ಳೆಯದಲ್ಲ ಪುರುಷರಿಗೂ ಒಳ್ಳೆಯದು ಬಂದಿಲ್ಲ ಅಲ್ಲಿ ಪುರುಷರಿಗೆ ಅಪ್ರಿಯ ವಾರ್ತೆ ಅಂದರೆ ನಮಗೇನೋ ಅಷ್ಟೊಂದು ಇಷ್ಟವಾಗದ ಒಂದು ಸುದ್ದಿ ಕೇಳುವಂಥದ್ದು ಅದು ಅನಿಷ್ಟವಾದ ಸುದ್ದಿ ಕೇಳುವಂಥದ್ದು ಜೊತೆಗೆ ಚಿಂತೆ ಹೆಚ್ಚಾಗುತ್ತೆ ಬೆನ್ನಿನ ಬಿದ್ದರೆ ಚಿಂತೆ ಹೆಚ್ಚಾಗುತ್ತೆ ಜೊತೆಗೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ದುಗುಡ ಚಿಂತೆಗಳು ಹೆಚ್ಚಳ ಸ್ತ್ರೀಯರಿಗಾದರೆ ಬೆನ್ನಿನ ಮೇಲಿದ್ರೆ ಶತ್ರು ಕಾಟ ಅಥವಾ ಗುಪ್ತ ಶತ್ರುಗಳ ಕಾಟ ಉಂಟಾಗುವಂಥದ್ದು ಜೊತೆಗೆ ಮನಸ್ಸಲ್ಲಿ ಭಯ ಆತಂಕ ಉಂಟಾಗುತ್ತೆ ಏನಾದರೂ ನನಗೆ ತೊಂದರೆ ಆಗುತ್ತಾ ಏನಾದರೂ ನನಗೆ ಅಪಾಯ ಅನ್ನೋ ಭಯ ಅಥವಾ ಆತಂಕ ಅಲ್ಲಿ ಬೆನ್ನಿನ ಮೇಲೆ ಬಿದ್ದಾಗ ಕಾಣುತ್ತೆ ಹಾಗೆ ಈ ಬೆನ್ನಿನ ಮೇಲೆ ಬಿದ್ದರೆ ಸ್ತ್ರೀಯರಾಗಲಿ ಪುರುಷರಿಗಾಗಲಿ ಹಳ್ಳಿಯ ಪತನ ಅಷ್ಟು ಉತ್ತಮ ಅಲ್ಲ ಇನ್ನು ಪಕ್ಕೆಗಳು ಅಂತ ಹೇಳ್ತೇವೆ ಪಕ್ಕೆಗಳು ಅಥವಾ ಹಳ್ಳಿಗಳು ಅಂತ ಹಿಂದಿನ ಹಳ್ಳಿಯ ಭಾಷೆಯಲ್ಲಿ ಹಳ್ಳಿ ಅಂತ ಹೇಳ್ತಾರೆ ಅಥವಾ ಪಾರ್ಶ್ವ ಅಂತೇಳಿ ಹೇಳ್ತಾರೆ ಸಂಸ್ಕೃತದಲ್ಲಿ ಎಡ ಬಲ ಮತ್ತು ಬಲ ಪಾರ್ಶ್ವ ಎರಡು ಪಾರ್ಶ್ವಕ್ಕೂ ಬರುತ್ತೆ ಇದು ಎಡಕ್ಕೂ ಬಲಕ್ಕೇನು ಭೇದ ಇಲ್ಲ ಪಕ್ಕೆಗಳಲ್ಲಿ ಬಿದ್ದರೆ ಪಕ್ಕೆಗಳಲ್ಲಿ ಬಿದ್ದರೆ ಪುರುಷರಿಗೆ ಬಹಳ ಉತ್ತಮ ಅದು ಬಂಧು ಮಿತ್ರರ ಸಮಾಗಮ ಆಗುವಂಥದ್ದು ಅಥವಾ ಬಹಳ ಕಾಲದಿಂದ ಭೇಟಿಯಾಗಿದ್ದ ಬಂಧುಗಳನ್ನಾಗಲಿ ಮಿತ್ರರನ್ನಾಗಲಿ ಭೇಟಿಯಾಗುವಂಥ ಅಥವಾ ಬಂಧು ಮಿತ್ರರ ಮೂಲಕ ನಮಗೆ ಏನಾದರೂ ಒಳ್ಳೆಯ ಸಮಾಚಾರ ಬರುವಂಥದ್ದು ಹಾಗಾಗಿ ಬಂಧು ಮಿತ್ರರ ಸಮಾಗಮ ಆಗುವಂಥದ್ದು ಅದೇ ರೀತಿ ಸ್ತ್ರೀಯರಿಗೆ ಪಕ್ಕೆಗಳಲ್ಲಿ ಬಿದ್ದರೆ ಶುಭವಾರ್ತೆ ಮತ್ತು ಸುಖ ಭೋಜನ ಅಂತ ಬಂದಿದೆ ಶುಭವಾರ್ತೆ ಮತ್ತು ಶು ಸುಭೋಜನ ಅಥವಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮುಂತಾದ ಈ ಪಕ್ಷಗಳಲ್ಲಿ ಬಿದ್ದರೆ ಸ್ತ್ರೀಯರಿಗೂ ಪುರುಷರಿಗೂ ಅತ್ಯಂತ ಶುಭ ಫಲಗಳು ಕಂಡುಬಂದಿವೆ ಇನ್ನು ಹೊಟ್ಟೆ ಮೇಲೆ ಬಿದ್ದರೆ ಹೊಟ್ಟೆ ಅಥವಾ ಉದರ ಅಂತ ಹೇಳ್ತೇವೆ ಹೊಟ್ಟೆ ಮೇಲೆ ಬಿದ್ದರೆ ಪುರುಷರಿಗೆ ಅಷ್ಟು ಒಳ್ಳೆಯದಿಲ್ಲ ಪುರುಷರಿಗೆ ಅನಾವಶ್ಯಕ ಖರ್ಚುಗಳು ಬರ್ತವೆ ಜೊತೆಗೆ ಆಲಸ್ಯ ಅಥವಾ ಸೋಮಾರಿತನ ಉಂಟಾಗುತ್ತೆ ಹೊಟ್ಟೆ ಮೇಲೆ ಬಿದ್ದರೆ ಪುರುಷರಲ್ಲಿ ಆಲಸ್ಯ ಮತ್ತು ಖರ್ಚುಗಳು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು ಅದೇ ರೀತಿ ಸ್ತ್ರೀಯರಿಗಾದರೆ ಅಲ್ಲಿ ಶು ಅದು ಒಳ್ಳೆಯದು ಹೊಟ್ಟೆ ಮೇಲೆ ಬಿದ್ದರೆ ಶುಭ ವಾರ್ತೆಗಳು ಮತ್ತು ಪುತ್ರ ಪ್ರಾಪ್ತಿ ಸ್ತ್ರೀಯರಿಗೆ ಹೊಟ್ಟೆ ಮೇಲೆ ಹಲ್ಲಿಯ ಪತ್ರ ನೋಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಶುಭ ವಾರ್ತೆಗಳನ್ನು ಕೇಳ್ತಾರೆ ಜೊತೆಗೆ ಯಾರು ಒಂದು ಸಂತತಿ ಅಪೇಕ್ಷೆ ಬಿಡಿದ್ರೆ ಅವರಿಗೆ ಪುತ್ರ ಸಂತಾನ ಅಥವಾ ಸಂತತಿ ಪ್ರಾಪ್ತಿಯಾಗುವಂಥ ಯೋಗ ಹೊಟ್ಟೆ ಮೇಲೆ ಬಿದ್ದರೆ ಬಂದಿದೆ ಇನ್ನು ಸ್ಥಾನಗಳು ಆ ಸ್ಥಾನಗಳ ಮೇಲೆ ಬಿದ್ದರೆ ಪುರುಷರಿಗೆ ಅಷ್ಟು ಒಳ್ಳೆಯದಲ್ಲ ಸ್ಥಾನಗಳ ಮೇಲೆ ಬಿದ್ದರೆ ಪುರುಷರಿಗೆ ಪರಸ್ತ್ರೀ ಸಂಘದ ಒಂದು ಅಪವಾದ ಬರುತ್ತೆ ಜೊತೆಗೆ ಒಂದು ಏನಾದರೂ ನಿಮ್ಮ ಸುತ್ತ ವಿವಾದ ಕೇಸುಗಳು ಏನೋ ತೊಂದರೆಗಳು ವಿವಾದಗಳು ಎಲ್ಲ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಸ್ತ್ರೀಯರಿಗಾದರೆ ಸ್ಥಾನಗಳ ಮೇಲೆ ಬಿದ್ದರೆ ದುಃಖ ವಾರ್ತೆಗಳನ್ನು ಕೇಳುವಂಥ ಸತ್ಯ ಜೊತೆಗೆ ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆಗಳು ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗುತ್ತವೆ ಇನ್ನು ಸೊಂಟದ ಭಾಗ ಅಥವಾ ಕಟಿಯ ಭಾಗ ಕಟಿ ಪ್ರದೇಶದ ಸ್ವಂಟದ ಭಾಗದಲ್ಲಿ ಪುರುಷರಿಗೆ ಅಲ್ಲಿ ಅಲ್ಲಿಯ ಪತನ ಆದರೆ ಬಹಳ ಒಳ್ಳೆಯದು ವಸ್ತ್ರ ಆಭರಣಗಳು ಸರಿದುವಂಥ ಯೋಗ ಅಥವಾ ಆಕಸ್ಮಿಕವಾಗಿ ಧನ ಕನಕಗಳು ಸಿಗುವಂಥ ಯೋಗ ಅಥವಾ ನಿಮ್ಮದೇ ಒಂದು ಸಂಪಾದನೆಯಲ್ಲಿ ನಿಮಗೆ ಹೆಚ್ಚಿನ ಒಂದು ಧನ ಕನಕನ ಕೊಳ್ಳುವಂಥ ಯೋಗ ಇವೆಲ್ಲ ಪುರುಷರಿಗೆ ನಮನ ಆಗುತ್ತೆ ಇನ್ನು ಸ್ತ್ರೀಯರಿಗೂ ಅದೇ ರೀತಿ ಉತ್ತಮ ಫಲನ ಹೇಳಲ್ಪಟ್ಟಿದೆ ಸ್ತ್ರೀಯರಿಗೆ ಸ್ವಂಟದ ಭಾಗದಲ್ಲಿ ಕೌಳಿ ಪತನ ಆದರೆ ಅಲ್ಲಿ ದರಕನಗರಣಗಳು ಸಮೃದ್ಧಿ ಆಗುತ್ತವೆ ವಸ್ತ್ರಾಭರಣಗಳು ಸಮೃದ್ಧಿ ಆಗುತ್ತವೆ ಜೊತೆಗೆ ಇನ್ನಿತರ ಸುಖ ಸೌಲಭ್ಯಗಳು ಅಲ್ಲಿ ಬರುವಂತಹ ಸಾಧ್ಯತೆ ಕಟಿಯ ಭಾಗದಲ್ಲಿ ಗೌಳಿ ಪತನವಾದರಲ್ಲಿ ಉತ್ತಮ ಫಲನೇ ಈ ಸ್ತ್ರೀ ಪುರುಷರಿಗೂ ಉತ್ತಮವಾದ ಫಲ ಅಲ್ಲಿ ಕಂಡುಬಂದಿದೆ ಇನ್ನು ಹೊಕ್ಕಳು ಅಥವಾ ನಾಭಿ ಅಂತ ಹೇಳ್ತಾರೆ ನೇವಲ್ ಅಂತ ಹೇಳ್ತಾರೆ ಆ ಒಂದು ನೇವಲ್ ರೀಜನ್ ಅಥವಾ ಹೊಕ್ಕಳಿನ ಭಾಗ ಹೊಕ್ಕಳಿನ ಭಾಗದಲ್ಲಿ ಅಥವಾ ನಾಭಿಯ ಪ್ರದೇಶದಲ್ಲಿ ಕೌಳಿ ಪತನ ಆದರೆ ಸ್ತ್ರೀಯರಿಗೂ ಪುರುಷರಿಗೂ ಶುಭ ಫಲವನ್ನು ಹೇಳಲ್ಪಟ್ಟಿದೆ ಪುರುಷರಿಗೆ ಯಶಸ್ಸು ಕೀರ್ತಿ ಲಾಭಗಳು ಸಿಗುವಂಥದ್ದು ಅದೇ ರೀತಿ ಸ್ತ್ರೀಯರಿಗೆ ಶುಭ ಲಾಭ ಮತ್ತು ಕಾರ್ಯಸಿದ್ಧಿ ಅಂದರೆ ಎಲ್ಲ ರೀತಿಯ ಲಾಭ ಕೆಲಸಕಾರರಲ್ಲಿ ಕಾರ್ಯಗಳಲ್ಲಿ ಶುಭ ಲಾಭ ಆಗುತ್ತೆ ಜೊತೆಗೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಬೇಗನೆ ಸಿದ್ಧಿ ಆಗುತ್ತೆ ಹಾಗಾಗಿ ನಾಭಿಯ ಭಾಗ ಸ್ತ್ರೀ ಪುರುಷರಿಬ್ಬರಿಗೂ ಉತ್ತಮ ಫಲವನ್ನೇ ಕೌಳಿ ಪತನದಿಂದ ಹೇಳಲ್ಪಟ್ಟಿವೆ ಇನ್ನು ತೊಡೆಯ ಭಾಗದಲ್ಲಿ ತೊಡೆಯ ಭಾಗದಲ್ಲಿ ಬಂದರೆ ಅದು ಅಷ್ಟು ಒಳ್ಳೆಯದಲ್ಲ ಅಲ್ಲಿ ಸ್ತ್ರೀಯರಿಗೂ ಪುರುಷರಿಗೂ ಅನಿಷ್ಟ ಫಲಗಳು ವ್ಯಕ್ತವಾಗಿದೆ ತೊಡೆಯ ಭಾಗದಲ್ಲಿ ಗೌಳಿ ಪತನ ಆದರೆ ಪುರುಷರಿಗೆ ಸುಖನಾಶ ಜೊತೆಗೆ ವ್ಯಕ್ತಿ ವ್ಯಥೆ ಉಂಟಾಗುತ್ತೆ ವ್ಯಥೆ ಅಂದರೆ ಚಿಂತೆ ನಾನಾ ರೀತಿ ಯಾವುದೇ ಒಂದು ಚಿಂತೆ ಅಥವಾ ಒಂದು ಗಂಭೀರವಾದ ಚಿಂತೆಗೆ ವ್ಯಥೆ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಸುಖನಾಶ ಮತ್ತು ವ್ಯಥೆಯ ಫಲ ಪುರುಷರಿಗೆ ತೊಡೆಯ ಭಾಗದಲ್ಲಿ ಬಂದಿದೆ ಜೊತೆ ಸ್ತ್ರೀಯರಿಗಾದರೆ ಹೊಟ್ಟೆಯ ಭಾಗದಲ್ಲಿ ನೋವು ಕಂಡು ಬರುತ್ತೆ ಹೊಟ್ಟೆ ನೋವು ಅಜೀರ್ಣ ಇತ್ಯಾದಿ ಸಮಸ್ಯೆಗಳು ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಆತಂಕಗಳು ಹೆಚ್ಚಾಗುವಂಥದ್ದು ಹಾಗಾಗಿ ತೊಡೆಯ ಭಾಗ ಸ್ತ್ರೀಯರಿಗಾಗಲಿ ಪುರುಷರಿಗೆ ಅಷ್ಟೊಂದು ಉತ್ತಮವಾಗಿ ಕಂಡುಬಂದಿಲ್ಲ ಇನ್ನು ಮುಂದೆ ಬರೆದಂಥ ಭಾಗದಲ್ಲಿ ಅಲ್ಲಿ ವಿಶೇಷವಾಗಿ ಮೊಣಕಾಲುಗಳು ಅಥವಾ ನಮ್ಮ ಒಂದು ಮಂಡಿ ಚಿಪ್ಪು ಅಂತ ಬರ್ತವೆ ಮಂಡಿಯ ಭಾಗ ಚಿಪ್ಪು ಅಂತ ಬರ್ತವಲ್ಲ ಹಾಗಾಗಿ ಮೊಣಕಾಲು ಅಂತ ಹೇಳ್ತಾರೆ ಅದಕ್ಕೆ ಆ ಮೊಣಕಾಲಿನ ಬಾಲ್ ಅಲ್ಲಿ ಈ ವಿಶೇಷವಾಗಿ ಪುರುಷರಿಗೆ ವಿವಾದ ಅಥವಾ ಬಂಧನ ಭೀತಿ ಬಂದಿದೆ ಪುರುಷರಿಗೂ ಆಗಲಿ ಸ್ತ್ರೀಯರಾಗಲಿ ಬಲ ಎಡಕ್ಕೂ ಎರಡೂ ಒಂದೇ ಫಲ ಹಾಗಾಗಿ ಬಲ ಇರ್ಬೋದು ಎಡ ಮೊಣಕಾಲಿ ಇರ್ಬೋದು ಆ ಎರಡೂ ಭಾಗದಲ್ಲಿ ಹಳ್ಳಿಯ ಗೊತ್ತ ಅಂದರೆ ಪುರುಷರಿಗೆ ವಿವಾದಗಳು ಸುತ್ತಿಕೊಳ್ತವೆ ನಾನಾ ರೀತಿ ವಿವಾದಗಳು ಸುತ್ತಿಕೊಳ್ಬೋದು ಜೊತೆಗೆ ಬಂಧನದ ಭೀತಿ ಎದುರಾಗುತ್ತೆ ಬಂಧನದ ಭೀತಿ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಸ್ತ್ರೀಯರಿಗಾದರೆ ನಷ್ಟ ಕಷ್ಟಗಳು ಆಗುವಂಥದ್ದು ಜೊತೆಗೆ ಬಂಧು ನಾಶ ಆಗುವಂಥದ್ದು ಸ್ತ್ರೀಯರಿಗಾದರೆ ನಷ್ಟ ಕಷ್ಟಗಳು ಮತ್ತು ಬಂಧು ನಾಶ ಆಗುವಂಥ ಸಾಧ್ಯತೆ ಈ ಮೊಣಕಾಲುಗಳ ಮೇಲೆ ಬಿದ್ದಾಗ ಕಂಡು ಬರುತ್ತೆ ಇನ್ನು ಈ ಲಿಂಗದ ಭಾಗ ಪುರುಷರ ಮತ್ತು ಸ್ತ್ರೀಯರ ಲಿಂಗದ ಭಾಗದಲ್ಲಿ ಅದು ಪ್ರರೆ ಪುರುಷರಿಗೆ ದಾರಿದ್ರ್ಯ ಮತ್ತು ದುಃಖ ಫಲ ಹೇಳಲ್ಪಟ್ಟಿದೆ ಸ್ತ್ರೀಯರಿಗಾದರೆ ಕೆಡುಕು ಮತ್ತು ಪ್ರಾಣಭಯ ಹೇಳಲ್ಪಟ್ಟಿದೆ ಸ್ತ್ರೀಯರಿಗಾದರೆ ಕೆಡುಕು ಮತ್ತು ಪ್ರಾಣಭಯವು ಅಲ್ಲಿ ಹೇಳಲ್ಪಟ್ಟಿದೆ ಇನ್ನು ಅದೇ ರೀತಿ ಮುಂದುವರಿದ ಭಾಗದಲ್ಲಿ ಈ ಇನ್ನು ನಮ್ಮ ಕಾಲಿನ ಭಾಗದಲ್ಲಿ ಕೆಳ ಕೆಳಭಾಗದಲ್ಲಿ ಕಾಲಿನ ಒಂದು ಮೀನ ಖಂಡ ಅಂತ ಹೇಳೋ ಭಾಗದಲ್ಲಿ ಎಲ್ಲ ಅಲ್ಲಿ ಹಳ್ಳಿ ಹೋಳಿ ಪತನ ಆದರೆ ಕಣಕಾಲು ಮಂಡಿಯ ಕೆಳಗಿನ ಭಾಗ ಮಂಡಿ ಕಳದಲ್ಲಿ ಪುರುಷರಿಗಾದರೆ ಯಾತ್ರೆ ಮತ್ತು ಪ್ರವಾಸದ ಯೋಗ ಹೇಳಲ್ಪಟ್ಟಿದೆ ಪುರುಷರಿಗೆ ಯಾತ್ರೆ ಪ್ರವಾಸದ ಇವಾಗ ಸ್ತ್ರೀಯರಿಗಾದರೆ ವ್ರತ ಸಂಚಾರ ಅಥವಾ ಅಲೆದಾಟ ಅಲ್ಲಿ ಮಂಡಿ ಎಕ್ಕಳ ಬಾಕಿ ಬಿದ್ದರೆ ಅಷ್ಟು ಒಳ್ಳೆಯದಲ್ಲ ಪುರುಷರಿಗೆ ಯಾತ್ರೆ ಪ್ರವಾಸ ಹೋಗುವಂಥದ್ದು ಸ್ತ್ರೀಯರಿಗೆ ಅದು ವ್ರತ ಸಂಚಾರ ಮತ್ತು ಅಲೆದಾಟ ಅಂದರೆ ಇಷ್ಟ ಇಲ್ಲದ ಸಂಚಾರ ಅಥವಾ ಅಲೆದಾಟ ಮಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ಬೋದು ಅಂತ ಕಂಡು ಬಂದಿದೆ ಇನ್ನು ಪಾದಗಳ ಮೇಲೆ ಬಿದ್ದರೆ ಪಾದಗಳ ಮೇಲೆ ಬಿದ್ದರೆ ಪುರುಷರಿಗೆ ವಿವಾದ ದಂಡನೆ ಭೀತಿ ಸ್ತ್ರೀಯರಿಗಾದರೆ ಶತ್ರು ಭೀತಿ ಅವಮಾನ ಪಾದಗಳ ಮೇಲೆ ಬಿದ್ದರೆ ಇಬ್ಬರಿಗೂ ಒಳ್ಳೆಯದಲ್ಲ ಪುರುಷರಿಗೆ ವಿವಾದ ದಂಡನೆ ಭೀತಿ ಸ್ತ್ರೀಯರಿಗೆ ಮತ್ತು ಶತ್ರು ಭೀತಿ ಅವರ ಅವಮಾನದ ಘಟನೆಗಳು ಆಗುವಂಥ ಸಾಧ್ಯತೆ ಪಾದಗಳ ಮೇಲೆ ಬಿದ್ದಾಗ ಇರುತ್ತೆ ಇವಲ್ಲದೆ ಪಾದದ ಬೆರಳುಗಳ ಮೇಲೆ ಕಾಲಿನ ಬೆರಳುಗಳ ಮೇಲೆ ಬಿದ್ದರೆ ಪುರುಷರಿಗಾದರೆ ನಷ್ಟ ಮಕ್ಕಳಿಗೆ ಸಂಕಷ್ಟಗಳು ವ್ಯಕ್ತವಾಗಿವೆ ಸ್ತ್ರೀಯರಿಗಾದರೆ ರೋಗ ಮತ್ತು ಮಕ್ಕಳಿಂದ ದುಃಖ ಉಂಟಾಗುತ್ತೆ ಪುರುಷರಿಗಾದರೆ ನಷ್ಟ ಮತ್ತು ಅವರ ಮಕ್ಕಳಿಗೆ ಸಂಕಷ್ಟ ಬರುತ್ತೆ ಸ್ತ್ರೀಯರಿಗಾದರೆ ಅವರ ಸ್ವಂತಕ್ಕೆ ಅನಾರೋಗ್ಯ ಜೊತೆಗೆ ಅವರೊಂದು ಮಕ್ಕಳಿಂದ ಅವರಿಗೆ ಸ್ವಲ್ಪ ದುಃಖದ ಅಥವಾ ಬೇಜಾರಿನ ಘಟನೆಗಳು ಆಗುವಂಥ ಸಾಧ್ಯತೆ ಕಾಲು ಬೆರಳುಗಳ ಮೇಲೆ ಬಿದ್ದಾಗ ಇರುತ್ತೆ ಇನ್ನು ಇವೆಲ್ಲವೂ ಈ ಒಂದು ಭಾಗದ ಮೇಲೆ ಬಿದ್ದಂತಹ ವಿಚಾರ ಆಯಿತು ಇನ್ನು ಹಳ್ಳಿಯು ದೇಹದ ಕೆಳಭಾಗದಿಂದ ಮೇಲಕ್ಕೆ ಹತ್ತಿದರೆ ದೇಹ ಹಳ್ಳಿಯು ನಮ್ಮ ದೇಹದ ಕೆಳಭಾಗದಿಂದ ಮೇಲಕ್ಕೆ ಹತ್ತಿದರೆ ಪುರುಷರಿಗೂ ಸ್ತ್ರೀಯರಿಗೂ ಇಬ್ಬರಿಗೂ ಏಳಿಗೆ ಅಥವಾ ಶುಭ ಲಾಭದ ಶುಭ ಕಾರ್ಯದ ಸಿದ್ಧಿ ಹಾಗಾಗಿ ದಿ ಹಳ್ಳಿಯು ಬಿದ್ದಂತಹ ನೆಲದಿಂದ ನಮ್ಮ ದೇಹದ ಮೇಲ್ಭಾಗಕ್ಕೆ ಏರುತ್ತಾ ಬಂದಂತಹ ಗಂಭಾಸೆ ಅದರಿಂದ ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಇಬ್ಬರಿಗೂ ಶುಭ ಲಾಭ ಇಷ್ಟಾತ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು ಕೆಲಸ ಕಾರ್ಯಗಳು ಆಗುವಂಥದ್ದು ಜೊತೆಗೆ ಉತ್ತಮವಾದ ಫಲ ಎಂದು ಕಂಡುಬಂದಿದೆ ಅದೇ ರೀತಿ ದೇಹದ ಮೇಲಿನಿಂದ ಕೆಳಕ್ಕೆ ಇಳಿದಂತೆ ಕಂಡು ಬಂದರೆ ದೇಹದ ಮೇಲಿಂದ ಕೆಳಕ್ಕೆ ಇಳಿದಂತಹ ಒಂದು ಫಲ ಆದರೆ ಪುರುಷರ ಸ್ತ್ರೀಯರಿಗೂ ಇಬ್ಬರಿಗೂ ಕಷ್ಟ ಅವನತಿ ದುಃಖಗಳು ಹೇಳಲ್ಪಟ್ಟಿವೆ ಸ್ತ್ರೀಯರಿಗೂ ಪುರುಷರಾಗಲಿ ಅಷ್ಟು ಒಳ್ಳೆಯದಲ್ಲ ಆದರೆ ದೇ ಅಲ್ಲಿ ನಮ್ಮ ಮೇಲ್ಭಾಗದಿಂದ ಕೆಳಕ್ಕೆ ಇಳಿದಂತೆ ಭಾಸವಾದರೆ ಅಥವಾ ಕೆಳಕ್ಕೆ ಇಳಿದರೆ ಅದು ಸ್ತ್ರೀಯರಿಗಾಗಲಿ ಪುರುಷರಾಗಲಿ ಇಬ್ಬರಿಗೂ ಕಷ್ಟ ನಷ್ಟಗಳು ಅವನತಿ ದುಃಖ ಕೇಡು ಅಂತ ಒಂದು ಫಲಗಳು ವ್ಯಕ್ತವಾಗಿವೆ ಹಾಗೆಯೇ ಸ್ತ್ರೀಯರಿಗಾಗಿ ಪುರುಷರಿಗಾಗಲಿ ಈ ಯಾವುದೇ ರೀತಿಯ ಈ ಶಕುನದಲ್ಲಿ ಇನ್ನು ಕೆಲವು ವ್ಯತ್ಯಾಸಗಳು ಕಂಡುಬರ್ಬೋದು ಏನೋ ಏನಂದರೆ ಅಲ್ಲಿ ಕೆಲವೊಂದು ಭಾಗದಲ್ಲಿ ಈ ದೇಹದಲ್ಲಿ ಬಲ ಮತ್ತು ಎಡಕ್ಕೆ ಭೇದ ಏಳ್ಪಡ್ತದೆ ಕೆಲವೊಂದು ಭಾಗದಲ್ಲಿ ಈ ಬಲ ಮತ್ತು ಎಡದ ಭೇದಗಳು ಇರುವುದಿಲ್ಲ ಕೆಲವೊಂದು ಭಾಗದಲ್ಲಿ ಕಾಮನ್ ಫಲಗಳು ಅಂದರೆ ಸಾಮಾನ್ಯ ಫಲಗಳು ಹೇಳ್ಬಿಡ್ತವೆ ಇನ್ನು ನಮ್ಮ ಒಂದು ನಾವು ಶಯನ ಮಾಡುವಂಥ ಹಾಸಿಗೆ ಅಥವಾ ಬೆಡ್ನ ಮೇಲೆ ಅಲ್ಲಿ ಹಲ್ಲಿ ಬಿದ್ದರೆ ಮೇಲಿಂದ ಹಲ್ಲಿ ಬಿದ್ದರೆ ಅಲ್ಲಿ ಅದು ಅಷ್ಟು ಒಳ್ಳೆಯದಲ್ಲ ಆಶಕನು ಮೇಲೆ ಅಲ್ಲಿ ಹಾಸಿಗೆಯಲ್ಲಿ ಬೆಳೆದ ಅನಾರೋಗ್ಯ ಬರ್ಬೋದು ರೋಗಗಳು ಬರ್ಬೋದು ಅನಾವಶ್ಯಕ ಖರ್ಚು ಚಿಂತೆ ಅಥವಾ ದುಃಖದ ವಾರ್ತೆಗಳನ್ನು ಕೇಳುವಂಥ ಪ್ರಮೇಯಗಳು ಅಲ್ಲಿ ನಮ್ಮ ಬೆಡ್ ಮೇಲೆ ಬಿದ್ದರೆ ಬಂದಾಗ ಬರುತ್ತೆ ಇನ್ನು ಈ ಮೈ ಮೇಲೆ ಬಿದ್ದಂಥ ಹಲ್ಲಿ ಅದು ಸತ್ತು ಹೋದರೆ ಬಿದ್ದು ಕೆಳಗೆ ಬಿದ್ದ ನಮ್ಮ ಬೀಳುತ್ತೆ ಅಥವಾ ಸತ್ತು ಹೋಗುತ್ತೆ ಅಥವಾ ಸತ್ತ ಹಲ್ಲಿಯೂ ನಮ್ಮ ಮೇಲೆ ಬಿದ್ದಿರ್ಬೋದು ಅಥವಾ ಈ ನಾವು ಅದನ್ನು ಕಾಲಿನಿಂದ ತುಳಿದು ಅದರಲ್ಲಿ ಸತ್ತಿ ಹೋಯಿತು ಅಂತ ಇಟ್ಕೊಳ್ಳೋಣ ಹಾಗಾಗಿ ಹಳ್ಳಿಯ ಒಂದು ಮರಣ ಆದರೆ ಅದು ಅಷ್ಟು ಒಳ್ಳೆಯದಲ್ಲ ಅದರಿಂದಾಗಿ ಮನೆಯಲ್ಲಿ ದುಃಖದ ವಾರ್ತೆ ಅಥವಾ ಮನೆಯಲ್ಲಿದ್ದ ಹಿರಿಯರಿಗೆ ಆಪತ್ತು ಬರುತ್ತೆ ಅಥವಾ ಯಾರಿಗಾದರೂ ಒಂದು ಆಪ ಬರುವಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಅಶಾಂತಿ ಮತ್ತು ವಿವಾದಗಳು ಹುಟ್ಟಿಕೊಳ್ಳೋದು ಹಾಗಾಗಿ ಅಲ್ಲಿಯ ಒಂದು ಸತ್ತ ಒಂದು ಹಳ್ಳಿಯಾಗಲಿ ಆಗಲಿ ಅಥವಾ ಅಲ್ಲಿ ನಮ್ಮ ಮೈ ಮೇಲೆ ಬಿದ್ದು ಸತ್ತದಾಗಲಿ ಅಥವಾ ನಮ್ಮ ಒಂದು ಅಜಾಗರೂತ ನಮ್ಮ ಕಾಲಿನಿಂದ ತುಳಿದು ಸತ್ತರೆ ಅದಷ್ಟು ಒಳ್ಳೆಯದಲ್ಲ ಮನೆಯ ಸದಸ್ಯರಿಗೂ ಅಷ್ಟು ಒಳ್ಳೆಯದಲ್ಲ ಮನೆಯ ಹಿರಿಯರಿಗೂ ಅದೊಂದು ಸ್ವಲ್ಪ ಆಪತ್ತುಗಳ ಸೂಚಕವಾಗಿರುತ್ತೆ ಇನ್ನು ನಾವು ಊಟ ಮಾಡುವಂಥ ಅನ್ನದ ತಟ್ಟೆ ಅಡುಗೆ ಮಾಡಿದಂಥ ಆಹಾರ ಇವುಗಳಲ್ಲಿ ಅಲ್ಲಿ ಬಿದ್ದರೆ ಏನೋ ಒಂದು ಆಪತ್ತುಗಳ ಸೂಚಕ ಏನೋ ಒಂದು ಕಂಟಕದ ಸೂಚಕ ಜೊತೆಗೆ ಮನೆಯಲ್ಲಿರುವಂಥ ಮಕ್ಕಳಿಗೆ ಮತ್ತು ಕಿರಿಯರಿಗೆ ಏನೋ ಒಂದು ತೊಂದರೆಗಳ ಸೂಚಕ ಎಂದು ಆ ಶಕುನ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ಅಲ್ಲಿಯ ಪತನ ಈ ಕೆಲವೊಂದು ಭಾಗದಲ್ಲಿ ಆದರೆ ಜೊತೆಗೆ ಆಹಾರದಲ್ಲಿ ಅನ್ನದಲ್ಲಿ ಅಲ್ಲಾದರೆ ಅದಷ್ಟು ಒಳ್ಳೆಯದಲ್ಲ ಜೊತೆಗೆ ಹಳ್ಳಿಯ ಒಂದು ವಿಷಕಾರಿಯಾದ ಪ್ರಾಣಿ ಅಂತ ಸಲುವಿಗೆ ಗೊತ್ತಿರುತ್ತೆ ಹಳ್ಳಿಯ ವಿಷ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ ಅದು ಕೆಲವೊಮ್ಮೆ ಮನುಷ್ಯರನ್ನ ಕೊಲ್ಲುವಷ್ಟು ಅದರಲ್ಲಿ ಪ್ರಭಾವ ಸಹ ಹಳ್ಳಿಯ ವಿಷಯದಲ್ಲಿ ಇರುತ್ತೆ ಇನ್ನು ಈ ಹಳ್ಳಿಯ ಶಕುನಗಳು ಇವೆಲ್ಲವೂ ಈ ತಲೆಯಿಂದ ಪಾದದವರೆಗಿನ ಭಾಗದ ಒಂದು ಹಳ್ಳಿ ಗಲ್ಲಿ ಪತನದ ಹಳ್ಳಿ ಪತನದ ಒಂದು ಫಲವನ್ನು ಹೇಳಿದಾಯಿತು ಇನ್ನು ಹಳ್ಳಿ ಶಕುನದ ಕೆಟ್ಟ ಫಲಗಳ ಪರಿಹಾರಕ್ಕೆ ಏನು ಮಾಡಬೇಕು ನಮ್ಮ ಮೈ ಮೇಲೆ ಬಿದ್ದಾಗ ಅಥವಾ ಹಳ್ಳಿ ಪತನ ಆದಾಗ ನಾವು ಆವಾಗ ತಕ್ಷಣವೇ ಸ್ನಾನ ಮಾಡಬೇಕಂದ್ರೆ ಹುಟ್ಟ ಬಟ್ಟೆ ಸಹಿತ ಸ್ನಾನ ಮಾಡಬೇಕು ಎಂಬ ನಿಯಮ ಇದೆ ಆದರೆ ಎಲ್ಲರಿಗೂ ಅದು ಸಾಧ್ಯವಾಗದಿದ್ದರೆ ಉದಾಹರಣೆಗೆ ವಯಸ್ಸಾದವರು ಸ್ವಲ್ಪ ಅಥವಾ ಯಾವುದೇ ಒಂದು ಅನಾರೋಗ್ಯದಿಂದ ಬಳತವರು ಪರವಾಗಿಲ್ಲ ಅವರು ಯಾವುದೇ ಒಂದು ತಮ್ಮ ಒಂದು ಯಾವ ರೀತಿ ಸ್ನಾನ ಮಾಡ್ತಾರೋ ಅದೇ ರೀತಿ ಸ್ನಾನವನ್ನು ಮಾಡಿಕೊಂಡು ಆ ನಂತರ ಬಟ್ಟೆಯನ್ನು ಬದಲಿಸ್ಕೊಂಡು ಈ ಮೈಯೆಲ್ಲ ಶುದ್ಧವಾಗಿ ಇಟ್ಕೊಂಡು ಆಮೇಲೆ ದೇವರ ಮುಂದೆ ನಿಮ್ಮ ಮನೆ ದೇವರ ಫೋಟೋನೋ ಚಿತ್ರಪಟನ ಮೂರ್ತಿನ ಯಾವುದಿರುತ್ತೋ ಅಲ್ಲಿ ಎರಡು ತುಪ್ಪದ ದೀಪದಗಳನ್ನು ತುಪ್ಪದ ದೀಪಗಳನ್ನು ಬೆಳಗ್ಬೋದು ಅಥವಾ ಎಳ್ಳೆಣ್ಣೆ ಅಥವಾ ಯಾವುದೇ ರೀತಿಯ ಎಣ್ಣೆನ ಬಳಸಿಕೊಂಡು ಬೆಳೆಸಿದ ಎರಡು ದೀಪಗಳನ್ನು ಬೆಳಗಿಸಿ ದೇವರಿಗೆ ದೇವರಿಗೆಲ್ಲಿದ್ದಂಥ ಹೂವನ್ನು ಹಣ್ಣನ್ನು ಅಥವಾ ಹಾಲನ್ನು ಅಥವಾ ಏನಾದರೂ ಕನಿಷ್ಠ ಪಕ್ಷ ಬೆಲ್ಲನ್ನು ಸಕ್ಕರನ್ನು ಯಾವುದನ್ನು ಅಂತ ಅರ್ಪಿಸಬೇಕು ಅಲ್ಲಿ ಮನೆಯಲ್ಲಿದ್ದಂಥ ಯಾವುದೇ ವಸ್ತು ಆಗುತ್ತೆ ಹಣ್ಣಿದ್ರೆ ಹಣ್ಣು ಅರ್ಪಿಸಿ ಅಥವಾ ಹೂ ಅದೇ ಈ ಸಕ್ಕರೆಯನ್ನು ಬೆಲ್ಲನೋ ಯಾವುದನ್ನು ದೇವರಿಗೆ ಅರ್ಪಣೆ ಮಾಡಿ ದೇವರಿಗೆ ಒಂದು ಐದು ನಮಸ್ಕಾರಗಳನ್ನು ಮಾಡಿ ಆಮೇಲೆ ಈ ದೋಷಕ್ಕೆ ಪರಿಹಾರಕ್ಕೆ ದೇವರ ಪ್ರಾರ್ಥನೆ ಮಾಡಬಹುದು ನಿಮಗೆ ಗೊತ್ತಿರುವಂಥ ಯಾವುದೇ ದೇವರದ್ದು ದೇವಿಯದೋ ಅಮ್ಮನವರದ್ದು ಯಾವುದೇ ಶ್ಲೋಕನಾಗಲಿ ಗಾಯತ್ರಿ ಮಂತ್ರನೋ ಅದು ಯಾವುದೇ ರೀತಿ ನಿಮಗೆ ಇಷ್ಟ ಮಂತ್ರನೋ ಜಪ ಮಾಡಿಕೊಂಡು ಅಲ್ಲಿ ಆ ದೇವರ ಮುಂದೆ ನೈವೇದ್ಯ ಇಟ್ಟಂತಹ ಆ ವಸ್ತುವನ್ನು ನೀವು ದೇವರಿಗೆ ಅರ್ಪಣೆ ಮಾಡಬೇಕು ಸೇವನೆ ಮಾಡಿದರೆ ಆ ದೋಷ ಪರಿಹಾರ ಆಗುತ್ತೆ ಇನ್ನು ವಿಶೇಷವಾಗಿ ಆಗಲೇ ಪ್ರಾರಂಭದಲ್ಲಿ ನಾನು ಕಾಂಚಿ ಕ್ಷೇತ್ರದ ಮಹಿಮೆಯನ್ನು ಹೇಳಿದ್ದೇನೆ ಯಾರಿಗೆ ಈ ಹಲ್ಲಿಂದ ಪದೇ ಪದೇ ತೊಂದರೆಗಳಾಗಿರುತ್ತೆ ಹಲ್ಲಿಂದ ಬೇರೆ ಬೇರೆ ಶಕುನಗಳಿಂದ ತೊಂದರೆಗಳಿರುತ್ತೆ ಅಂತವರು ಈ ಕಾಂಚೀಪುರದಲ್ಲಿರುವಂಥ ವರದರಾಮ ಸ್ವಾಮಿ ದೇವಿಯ ಆ ದೇವಾಲಯದ ಆವರಣದಲ್ಲಿರುವಂತಹ ಆ ಬಂಗಾರ ಮತ್ತು ಬೆಳ್ಳಿಯ ಒಂದು ಹಳ್ಳಿಗಳನ್ನು ಸ್ಪರ್ಶ ಮಾಡಿದರೆ ಅದನ್ನು ಅವರ ದೋಷ ನಿವಾರಣೆ ಆಗುತ್ತೆ ಅಥವಾ ಯಾರು ಈ ಕಾಂಜಿ ಕ್ಷೇತ್ರದ ವರದಾಜ ಸ್ವಾಮಿ ಕಾಮಾಕ್ಷಿ ಅಮ್ಮ ಅಥವಾ ಆ ಒಂದು ಪರಮೇಶ್ವರನ ಏಕಾಂಬರೇಶ್ವರ ಪರಮೇಶ್ವರ ಮುಂತಾದ ದೇವರ ಒಂದು ನಾಮಸ್ಮರಣೆ ಅಥವಾ ಅಲ್ಲಿನ ಕಥೆಗಳನ್ನು ಶ್ರವಣ ಮಾಡಿದರೆ ಆ ಒಂದು ಹಳ್ಳಿಯ ಕೆಟ್ಟ ಶಕುನಗಳು ಪರಿಹಾರ ಆಗುತ್ತೆ ಅಥವಾ ಅಲ್ಲಿ ಕಾಂಚಿಗೆ ಹೋಗಿ ಬಂದಂಥ ಯಾರೇ ಒಂದು ವಯಾತ್ರಿಕರನ್ನಾಗಲಿ ಅಂಥ ಪುಣ್ಯವಂತರಾಗಲಿ ಮಾತಾಡಿಸಿದರೆ ಅಥವಾ ಅವರೊಂದು ಸ್ಪರ್ಶ ಮಾಡಿಕೊಂಡ್ರೆ ಅವರಿಂದ ಆಶೀರ್ವಾದ ಪಡೆದ್ರೂ ಸಹ ಈ ಹಲ್ಲಿಯ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಈ ಒಂದು ಹಳ್ಳಿಯ ಶಕುನದ ಬಗ್ಗೆ ಅಥವಾ ಹಳ್ಳಿಯ ಪತನದ ಬಗ್ಗೆ ತುಂಬ ಆತಂಕ ಭಯಪಡಬೇಕಾಗಿಲ್ಲ ಅದಕ್ಕೆ ಆದಂತಹ ಅಪಶಕುನಗಳಿಗೆ ಅಥವಾ ಕೆಟ್ಟ ಶಕುನಗಳಿಗೆ ಖಂಡಿತ ಪರಿಹಾರ ಅನ್ನೋದು ಇದ್ದಿರುತ್ತೆ ತಾವೆಲ್ಲರಿಗೂ ಈ ಒಂದು ಈ ಮಾಹಿತಿಯು ಉಪಯುಕ್ತ ಆಗಿದೆ ಎಂದು ನಾವು ಅಂದುಕೊಳ್ತೇವೆ ಮುಂದೆ ಸಹ ಈ ವಾಹಿನಿಗೆ ತಮ್ಮೆಲ್ಲ ನಿರಂತರ ಪ್ರೋತ್ಸಾಹ ಸಿಗ್ತಾ ಇರಲಿ ಈ ಶಕುನಶಾಸ್ತ್ರದ ಇನ್ನಷ್ಟು ಎಪಿಸೋಡ್ಗಳನ್ನು ಮುಂದಿನ ಭಾಗದಲ್ಲಿ ನಾವು ಪ್ರಕಟಣೆ ಮಾಡಲಿದ್ದೇವೆ ಸರ್ವೇಶಾನಾಂ ನಾಂ ಸನ್ ಭವಂತು